ಸಂತಸಕ್ಕೆ ನಾನು ಕಣ್ಣು ಹಾಯಿಸಬೇಕು. ವಿಸ್ತಾರವಾದ ಜಲರಾಶಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕಿಂತ ಹಾಗೆ ಈ ನೀರ ಮಧ್ಯೆ ನಾನು ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ನನ್ನ ಹೆಸರು ಯಾರು? ನಾನು ಒಂದು ಮಾಡಬೇಕಾದ್ಯಾನು ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವ ಕುತೂಹಲ ಅಧಿಕವಾಗಿದೆ. ತೆರೆ ತೆರೆ ಮುಂದೆ ನೋಡು. ಆಶ್ಚರ್ಯಕರವಾದ ಸನ್ನಿವೇಶ. ತುಂಬಿದ ಜಲರಾಶಿಯ ಮಧ್ಯೆ ನಾನೊಬ್ಬ ಹುಟ್ಟಿಕೊಂಡೆ. ಯಾಕೆ ಹುಟ್ಟಿದೆ? ಯಾರಿಂದ ಹಾಗೆ ಜನ್ಮಗೊಳ್ಳುತ್ತಲಿದೆ? ನಾನು ಮುಂದೆ ಏನು ಮಾಡಬೇಕು? ಯಾವುದು ತಿಳಿಯದೆ ಹೋಯಿತಲ್ಲ. ಜನ್ಮವನ್ನು ತಳೆದಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವರು ಬೇಕಲ್ಲ. ಯಾರು ನನ್ನ ಅಪ್ಪ? ಎಲ್ಲಿ ನನ್ನ ಹೆತ್ತವೇ? ಯಾರೂ ಗೋಚರಿಸುತ್ತಾ ಇಲ್ಲ. ಒಬ್ಬಂಟಿಗನಾಗಿ ಹುಟ್ಟಿಕೊಂಡಿದೆ. ಸತ್ಯವೇ ಇಲ್ಲ. ನನ್ನಿಂದ ಮೊದಲು ಯಾರಾದರೂ ಇರಲೇಬೇಕು. ನೋಡುವುದಾದರೂ ಹೇಗೆ? ಸ್ವಲ್ಪವೂ ಕಾಣುವುದಿಲ್ಲ. ದೃಷ್ಟಿಯ ದೋಷ ಅಲ್ಲ, ಸುತ್ತ ನೋಡಿದರೆ ಕತ್ತಲ. ಹಾಗಾದರೆ ನಮ್ಮವರನ್ನು ನೋಡಬೇಕೆಂಬಂತಹ ಆತುರ ಕಾತರ ಅಧಿಕವಾಗುತ್ತಾ ಇದೆಯಲ್ಲ. ಹೇಗೆ ನೋಡಲಿ? ಈ ನೀರಿನಲ್ಲಿ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಕರಗಳೆರಳನ್ನು ಬೀಸುತ್ತಾ ಬೀಸುತ್ತಾ ಹೋಗುತ್ತೇನೆ ಮುಂದೆ. ಮನಸ್ಸಿಗೆ ಬಹಳ ಆನಂದವಾಯಿತು. ಮನದಲ್ಲಿರುವಂತಹ ಸಂಶಯ ಈ ಕ್ಷಣವೇ ದೂರವಾಗಿ ಹೋಯಿತು. ಏನೆಲ್ಲ ಸಂಶಯ? ಯಾರನ್ನು ಹುಡುಕಾಡಿಕೊಂಡು ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ಸಿಕ್ಕಿದ? ಎಲ್ಲಿದ್ದಾನೆ? ಇಲ್ಲೇ ಇದ್ದಾನಲ್ಲ. ಯಾರು? ನೀನೇ ಅಪ್ಪ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾತಕ್ಕೆ ಜನುಮವ ಇತ್ತೀಹೆ? ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಯಾರು ಯಾರಿಗೆ ಅಪ್ಪ? ನೀನು ನನಗೆ ಅಪ್ಪ. ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ನೋಡುವುದಕ್ಕೆ ಹೋದರೆ ಇರುವ ಸ್ಥಿತಿಯು ಒಂದೇ. ಅಪ್ಪ ಬೇಡ ಬೇಡ ಬಿಡು. ಅಮ್ಮ ಎಲ್ಲಿ ಗೊತ್ತಿಲ್ಲ. ಈಗ ಅಮ್ಮನೂ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರು ನನಗಿಲ್ಲ. ನೀನು ಅಪ್ಪ ಅಲ್ಲ. ನಿನ್ನ ಒತ್ತಿನಲ್ಲಿ ಅಪ್ಪ ಅಲ್ಲದಿದ್ದರೂ ಒತ್ತಿನಲ್ಲಿರುವವನೇನು? ಎಲ್ಲ ನಿನ್ನನ್ನು ನೋಡುವಾಗ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸವೇ ಆಗುತ್ತಾ ಇದೆಯಲ್ಲ. ಏನು ವ್ಯತ್ಯಾಸ? ನಿನ್ನ ಮೇಲೆ ಭಕ್ತಿ. ಭಕ್ತಿ? ನಿನ್ನ ಮೇಲೆ ಗೌರವ. ನನಗೂ ಹಾಗೆ. ಹೇಗೆ? ನಿನ್ನನ್ನು ಕಂಡ ಈ ಕ್ಷಣದಿಂದ ನಿನ್ನ ಬಗ್ಗೆ ಯಾವುದೋ ಒಂದು ವಿಧವಂತ ವಾತ್ಸಲ್ಯ, ಪ್ರೀತಿ, ಅಭಿಮಾನ ಹೆಚ್ಚಾಗ್ತಾ ಇದೆ. ನಿನಗೆ ನನ್ನ ಮೇಲೆ ಪ್ರೀತಿ. ಹೌದು, ನನಗೆ ನಿನ್ನ ಮೇಲೆ ಭಕ್ತಿ. ನಾವು ಹುಟ್ಟುವುದಕ್ಕೆ ಮೊದಲು ಎಲ್ಲಿಯಾದರೂ ಸಂಬಂಧಿಕರಾಗಿ ಇದ್ದೆವು? ಏನು ಏನು ಬಿಟ್ಟು ಬಿಡೋ. ಈಗ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಒಳ್ಳೆಯದು. ನಿನ್ನ ಮೇಲೆ ಗೌರವವನ್ನಿಟ್ಟುಕೊಂಡವನ ಆದ್ದರಿಂದ ನೀನು ಹಿರಿಯವ ಎಂದೇ ಅರ್ಥ. ಸರಿ. ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಕಿರಿಯವ ಎಂದೇ ಅರ್ಥ. ಕಿರಿಯವ ಅಂದರೆ ತಮ್ಮ. ತಮ್ಮ. ಹಿರಿಯವ ಅಂದರೆ ಅಣ್ಣ. ಅಣ್ಣ. ನಾನು ತಮ್ಮ. ನಾನು ಅಣ್ಣ. ನಾನು ತಮ್ಮ. ನಾನು ಅಣ್ಣ. Thank you.
ನಾವು ಪರಸ್ಪರ ಗುರುತಿಸಿ ಹಾಗಾಯ್ತು. ಓ ತಮ್ಮ, ಅಣ್ಣ ನಿನ್ನಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ ಸೊಂಟದಿಂದ ಮೇಲೆ ಈ ಮಧ್ಯ ಪ್ರದೇಶ ಉಂಟ, ಹೌದು ಇಲ್ಲಿ ಒಳಗೆ ಚುರು 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 ಆಗ್ತಾ ಉಂಟು. ಅದು ಈಗ ಏನು ಮಧ್ಯಪ್ರದೇಶದಲ್ಲಿ ಗಲಾಭೆ? ಅದ್ಯಾಕೆ ಯಾಕೆ ಗಲಾಭೆ? ಏನು ನನ್ನ ಅಪ್ಪ ನಿನ್ನ ಹೊಟ್ಟೆಯೊಳಗಿರ್ಬೇಕು. ನೀನು ಹೊರಗೆ, ನಾನು ಹೊರಗೆ. ಯಾರಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಿಯಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗುತ್ತಾ ಇದೆ. ಆ ಮನಸ್ಸಿಗೆ ಏನನ್ನಬಹುದು? ಬಹುಶಃ ಇದು ಹಾಸಿಗೆ. ಏನ ನನ್ನ ಹೊಟ್ಟೆಯಲ್ಲಿಯೂ ಕೂಡ ಆ ಸಂಕಟ ಆಗಿಂದಾಗುತ್ತಾ ಇದೆ. ಹೌದಾ? ಅದನ್ನು ನಿವಾರಿಸಬೇಕಲ್ಲ. ಆ ಬಗ್ಗೆ ನಾನು ಬಲ್ಲೆ. ಅದನ್ನು ನಿವಾರಿಸುವ ಬಗ್ಗೆ ಹೇಗೆ? ಇಷ್ಟರವರೆಗೆ ಗೊತ್ತಿಲ್ಲದೆ ತಡಮಡಿಸುತ್ತಿದ್ದೆ. ಸರಿ, ಈಗ ಉಪಾಯವನ್ನು ತಿಳಿದೆ. ಹೇಗೆ ಕಾಣುತ್ತಾ ಇದೆ? ಅಲ್ಲದೇನು ಜಲರಾಶಿ ನೀರಿಗೆ ಪಡೆಯಬೇಕಿದ್ರೆ ನಮ್ಮಿಂದ ಮೊದಲೇ ಹುಟ್ಟಿದಂತಹ ಪ್ರಾಣಿಗಳು ನೀರೊಳಗೆ ಅವಿತಿರಬಹುದು. ನಮ್ಮ ಬಡಿತಕ್ಕೆ ಹೆದರೆ ಒಂದೊಂದೇ ಒಂದೊಂದೇ ಮೇಲೆ ಬರುವುದಕ್ಕೆ ಸಾಧ್ಯವಿದೆ. ಬಂದ ಪ್ರಾಣಿಗಳನ್ನು ಸರಿಯಾದ ಸಲ ನೀರಿಗೆ ಏನೋ ಪ್ರಯೋಜನ ಇಲ್ಲ. ಅಪ್ರಯೋಜಕ. ಏನು ಪ್ರಯೋಜಕನ? ನನಗೆ ಪ್ರಯೋಜನ ಸಿಕ್ಕಿದೆ. ಏನು ಸಿಕ್ಕಿತು ನನಗೆ? ಹಗಲಕೊಂಡು ಅದಲ್ಲ, ನನ್ನ ಕಣ್ಣಿಗೆ ಬಿದ್ದ ಅದು ನೀರಾಗಿರಬಹುದು. ಅದಲ್ಲ, ಏನೇನು ಸಿಕ್ಕಿದ್ದ ನೋಡಿದೆಯ? ಎಲ್ಲಿಂದ ಅಣ್ಣ ನಿನಗೆ ನೋಡ್ಬೇಕಾ? ನಾನು ನೋಡ್ತೇನೆ. ನನ್ನ ಬೆರಳ ತುದಿ. ಅದನ್ನು ಯಾರು ನೋಡು? ಬೆರಳ ಅದನ್ನು ಹಿಡಿ. ಹಿಡಿದ್ರ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. Thank you.
ಸರಿಯಾಗಿ ನೋಡಿದೆಯೋ? ಗಡಗಡ 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 ನನಗುತ್ತಾ ಇದೆ. ಹೌದೌದು, ಕಣ್ಣು ನೋಡು. ಪಿಲಿಬಿಲಿ 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 ಹೆದರಿಕೊಂಡಿದೆ ಪ್ರಾಣಿ. ಎಲ್ಲಿಗಾದರೂ ಓಡುವ ಆಲೋಚನೆ ನೀರಿಗೆ ಹಾರಿ ಮುಳುಗುವುದಕ್ಕೆ ಹೊದಲು ಹಿಡಿದು ನಿಲ್ಲಬೇಕು. ಅದೆಂತದ್ದು? ನನ್ನ ಕೈಯಲ್ಲಿ ಬೇಡ. ಅದು ಕೈಯಾ? ಕೈ ಎಲ್ಲ ಉಂಡಾಯ್ತ? ಸ್ವಲ್ಪ ಉಳಿದಿದೆ, ಕೈ ಎಲ್ಲ ಹೋಗ್ಲಿಲ್ಲ. ಯಾವಾಗ ಹೋಗ್ತೇನೆ ಗೊತ್ತಿಲ್ಲ. ತಿಂದು ಮುಗಿಸಿದ್ದಿ? ಓ ತಮ್ಮ, ಆ ಪ್ರಾಣಿ ನನ್ನ ಕೈಯಿಂದ ಜಾರಿದೆ. ನನ್ನ ದೃಷ್ಟಿ ತಪ್ಪಿಸಿ ಓಡಿದೆ. ಎಲ್ಲಿದೆ ಹುಡುಗಿಟ್ಟುಕೊಂಡು ಬರ್ತಾ ಇದ್ದಾರೆ? ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುತ್ತಾ ಇಲ್ಲ. ಹರಿಯಲ್ಲಿ ಹೇಳೋಣವೆಂದರೆ ಹರಿಗಾಡ ನಿದ್ದೆಯಲ್ಲಿದ್ದಾನೆ. ಹರನಲ್ಲಿ ತಿಳಿಸೋಣವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವುದು ಯಾರು? ಅಮ್ಮ ಆಡಿದಂತಹ ಮಾತೀಗಳ ಜ್ಞಾಪಕಕ್ಕೆ ಬರ್ತಾ ಉಂಟು. ಕಷ್ಟಕಾಲದಲ್ಲಿ ನಿಷ್ಠೆಯಿಂದ ಬದುಕಿದ್ದೆ ಹೌದು ಅಂತ ಆದ್ರೆ ಇಷ್ಟಾರ್ಥವ ನೀವೆ ಅಂತ ಹೇಳಿದ್ದಾಳೆ. ಅಮ್ಮನನ್ನೇ ದಾನಿಸ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ನೀನೇ ಕಾಪಾಡು. ಕಷ್ಟವಂತೆ ಮಗು, ಯಾರಿಂದ ಯಾವ ರೀತಿ? ಮೊದಲಾಲಿ ಗುಜಲೇ ಈ ಸಮಯದಲ್ಲಿ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮೊರೆ ಹೋಗಿದ್ದೇನಮ್ಮ. ಅನ್ಯತಾ ಶರಣಮ್ಮ ಅಷ್ಟಿ ತಮೇವ ಶರಣಮ್ಮ, ನೀನೇ ರಕ್ಷಿಸಮ್ಮ. ಹೇ
ಕಾರಣ ಆತ ಯೋಗಿನಿದ್ರೆಯಲ್ಲಿದ್ದಾಳೆ. ಕೆಲವೇ ಕ್ಷಣದಲ್ಲಿ ಆತನ ದೇಹವನ್ನು ಬಿಟ್ಟು ದೂರ ಸರಿಬವಳಿದ್ದೇನೆ. ಬಳಿಕ ಎಚ್ಚರಗೊಂಡಂತ ಹರಿಗೆ ಈ ಸುದರ್ಶನ ಚಕ್ರವನ್ನು ಕೊಡು, ನಿನ್ನನ್ನು ಹಿಂಬಾಲಿಸುತ್ತಿರುವ ದುಷ್ಟರನ್ನೆಲ್ಲ ನಿಗ್ರಹಿಸಿ ಕೊಡುತ್ತಾನೆ. ಹರಿಯನ ಅಭಿ ಕಮಲದ ನಾಳದಲ್ಲಿ ಅಡಗಿ ಕುಕಂದ ಕುಳಿತರೆ ಪೀಠ ಮಲಗಿದ್ರೆ ಪಲ್ಲಂಗ ಕೇಳ್ತಾ ಇದೆಯಲ್ಲ ಅದು ಎಲೆಯ ಎಲೆ. ಯಾವ ಎಲೆ? ಆಲದ. ಇದು ಆಲದ ಎಲೆ. ಎಲೆಯ ಮೇಲೆ ಕುಂತಿರ್ಪೋನು. ನಿಮಗೆ ಮುದದಿಂದ ಆಗಬೇಕು. ಒಂದೇ ಎಲೆಯ? ಮೂರಾದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧರಿಸುತ್ತಿದ್ದೆವು. ನಿಮಗೆ ಯಾಕೆ ಮೂರು ಎಲೆ ಹಾಕಿ ಕುಟುಂಬದವರಿಗೆ ಕರೆದ ಹಾಗೆ ಕರಿಬೇಕಾ? ನೀವು ಕುಳಿತರೆ ಎಲೆಗಳ ಎಬಳು ನಾನು ಚಿಕ್ಕ ಏಜಿಕ ಚಿಕ್ಕ ಅವ ಅಲ್ಲ ನಿನ್ನ ನಾನು ಚಿಕ್ಕ ಸಣ್ಣ 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 ಇವ ಸಣ್ಣ ಚಿಕ್ಕ ಹೆಸರಲ್ಲ ಅದು. ಮತ್ತೆ ನಾನು ಸಣ್ಣ ನೀನು ಸಣ್ಣ ಚಿಕ್ಕ ನೀನಲ್ಲಿ ಕುಳಿತಿದ್ಯಾ? ನಮ್ಮಲ್ಲಿ ಕೇಳಿದ್ಯಾ? ಇಲ್ಲ. ಯಾಕೆ ಕೇಳಲಿಲ್ಲ? ನೀನಿರಲಿಲ್ಲ. ಜಯಣ್ಣ ತಮ್ಮ ನಾವು ಬರುವುದಕ್ಕೆ ಮೊದಲೇ ಕುಳಿತುಕೊಂಡಿದ್ದಾನೆ. ಹೌದು. ಅದು ಯಾಕೆ ಕೇಳೋದು? ಹಾಗಾದ್ರೆ ಏನ್ ಮಾಡುದು? ಕೇಳೋದು ಬೇಡ. ಬಿಡು. ನಮ್ಮ ನೋಡಿದ್ದ? ನೋಡಿದೆ. ಕೇಳಿದ್ಯ? ಯಾವಾಗಲೂ ಎಂತದ್ದು ಕೇಳುದು? ನಾವು ಬರುವಾಗಲೇ ನೋಡ್ಲಿಲ್ವಾ? ದೂರ ಎಂದ ನೋಡಿದ್ಯ? ಮತ್ತೆ ಕೇಳೋದು ಯಾಕೆ? ಆಯ್ತು ಬಿಡು. ನಮ್ಮನ್ನು ನೋಡಿದ ಮೇಲೆ ಅದು ಕಾಲಕ್ಕೆ ಕಾಣಬಾರ್ದು. ಯಾವ್ದು? ನಿನ್ನ ಹಲ್ಲು. ಏ ತೊಟ್ಟಿ ಬೀರಿದಾಗ ಕಾಣೋದಿಲ್ವಾ? ಬೀರಿಬಾರ್ದು. ಮಾತಾಡುವಾಗ ಮಾತಾಡಬಾರ್ದು. ಮತ್ತೆ ನಿಮಗೆ ಗೊತ್ತಾಗುದು ಹೇಗೆ? ನಮ್ಮ ಪ್ರಶ್ನೆ ಏನು? ನಿನ್ನ ಕುಳಿತಾದ ಯಾಕೆ? ಯಾಕೆ ನಮ್ಮನ್ನ ನೋಡಿದ ಯಾಕೆ? ಯಾಕೆ ಹಲ್ಲು ಬಿಟ್ಟಾದ ಯಾಕೆ? ಯಾಕೆ 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 ಇದೆಲ್ಲ ನಿಮಗೆ ಯಾಕೆ? ಆಯ್ತು.
ಕರಿಯುವನೆ ಅಕ್ಕ ಕರೆಯುವುದು. ಓ ತಮ್ಮ ಅಣ್ಣ ಕರೆ ಇಲ್ಲವಲ್ಲ ಹೇಳ್ತಾರೆ ಅವನನ್ನು ಸಂಬೋಧಿಸಿದ್ದು ಕರಿ ಕರಿ ಅಂದೆ. ಹಾಗಲ್ಲ ಹೇಳಿದ್ದ ಮತ್ತೆ ನಿನ್ನ ಬಣ್ಣದ ವಿಚಾರವಾಗಿ ಹೇಳಿದೆ. ಹೌದಾ? ನಿನ್ನ ಮೈಕಪ್ಪ. ಮೈಕಪ್ ಮೈಕಪ್ ದೇಹ ಕಪ್ಪು. ದೇಹ ಮುಖವು ಕಪ್ಪೆ. ಅದು ದೇಹವೇ ಅಲ್ವಾ? ಅದು ಹಾಗೆ ಇರ್ತದ? ಹೌದು. ಏನಲ್ಲಿ ನೀನು ಕಪ್ಪೆಂತಾರ? ಕಪ್ಪ ಕಪ್ಪೆ ನೀನು. ನೀನು ಕಪ್ಪ ಕಪ್ಪೆ ಅದೆಂತದ ಬಣ್ಣ 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 ಯಾಕೆ ಬಣ್ಣ ಬೇಡ ಬಣ್ಣ ಬೇಡ ಬಣ್ಣ ಕೇಳಲಿಕ್ಕೆ ಬಂದವರಲ್ಲ ಮತ್ತೆ ಒಂದು ಪ್ರಾಣಿ ಅಂತ ನಾವು ಓಡಿಸುತ್ತಾ ಬಂದವರು ಇಬ್ಬರು. ನಿಜ? ಒಂದು ಪ್ರಾಣಿ ಮತ್ತೆ ಬೇರೆ ಇರಲಿಲ್ಲ. ಒಂದು ಪ್ರಾಣಿಯನ್ನು ಓಡಿಸು. ಆ ಪ್ರಾಣಿ ಇಲ್ಲಿಯವರೆಗೆ ಬರುವುದನ್ನು ನೋಡಿದ್ದೇವೆ. ನಾನಿಲ್ಲಿಗೆ ಬಂದು ನೋಡಿದಾಗ ನೀರಿನಲ್ಲಿ ಕಾಣೆ. ನೀರಲ್ಲಿ ನೀರಿನಲ್ಲಿ ಕಾಣೆ ಪ್ರಾಣಿ ಇಲ್ಲ. ಅದೆಲ್ಲಿಯೋ ಅವಿತಿರ್ಬೇಕು. ನೀನು ಅಡಗಿಸಿಟ್ಟಿದ್ದಿ ಯಾಕೆ? ಆಟಕ್ಕ ತಿನ್ನೋದಕ್ಕ ನಿಮಗೆ ಅದಕ್ಕೆ? ನೀವು ತಿಂತೀರಿ. ಹೌದು. ತೋರು ಬೇಗ ನಾವು ಕಂಡ ಪೋರ ಎಲ್ಲಿ ಪೋದ ಏನ್ ಬಂಡ ಬಂಡಂತೆ ತಮ್ಮ ಅಣ್ಣ ಎಷ್ಟ? ಹೌದಾ? ಅವ ಹೇಳಿದ್ದು. ಅವ ಏನ್ ಹೇಳಿದ? ನೀನೇನು ಹೇಳಿದ್ದು? ಬಂಡ ಬಂಡ ಎಷ್ಟು ಬಂಡ ಅಂತ ಕೇಳಿದ್ದು. ಒಮ್ಮೆಲೆ ಹೇಳಿದ್ದು ಒಂದೇ ಒಂದೇ ಬಂಡ. ನಿನಗೆ ಬೇಡ? ಯಾವುದು ಅದು? ನಿನಗೆ ಕೊಟ್ಟಿದ್ದೇನಲ್ಲ. ನನಗೆ ಬೇಡ ಬೀರುವುದು. ಅದು ನಿನಗೆ ಬಂಡ ಬಂಡ ಅದು ನೋಡುವ. ಪ್ರಾಣಿಯ ವಿಷಯ ಆಮೇಲೆ ಮಾತನಾಡುವ. ನಿಮ್ಮನ್ನು ನೋಡ್ತಾ ಇದ್ದೇನೆ. ಎಲ್ಲಿ ಆಯ್ತು ನಿನಗೆ ಅಲ್ಲ ತಮ್ಮ? ನಮಗೆ ಎಲ್ಲಿ ಆಯ್ತು? ಎಲ್ಲಿ ಆಯ್ತು ಈಗ? ಇಲ್ಲಿ ಆಯ್ತು. ನಮಗೆ ನೀವು ಯಾರು ಅಂತ ಕೇಳಿದ್ದ? ಅವ ಅಣ್ಣ ನಾನು ತಮ್ಮ. ಆಕಾರ ಒಂದೇ. ನೀವು ಅಣ್ಣ ತಮ್ಮಂದಿರ ಗೊತ್ತೇ ಆಗುವುದಿಲ್ಲ. ಯಾಕೆ? ನಿಮಗೆ ಸರಿ ಇಲ್ಲ ಅಣ್ಣ ತಮ್ಮ.
ನಾನು ಸರಿ ಇಲ್ವಾ? ನನಗೆ ಬೆಲೆ ಸರಿ ಇಲ್ವಾ? ಹಾಗಲ್ಲೂ ನಿಮಗೆ ಇನ್ನೊಬ್ಬರು ಪ್ರತಿಸ್ಪರ್ಧಿಗಳಿಲ್ಲ, ನಿಮಗೆ ನೀವೇ ಸಾಕು. ನಿನ್ನ ಹುಬ್ಬು ಇವನ ಮೀಸೆ, ಅವನ ಹುಬ್ಬು ನನ್ನ ಮೀಸೆ ಅಲ್ಲ. ಹೌದು, ಇದು ನನ್ನ ಮೀಸೆ. ಹೌದು, ನನ್ನ ಸ್ವಂತ ಮೀಸೆ. ನಾನು ನಿನ್ನ ಹುಬ್ಬು ನನ್ನ ಮೀಸೆ ಎಂದು ಸರಿ ಮಾಡು. ಹೇಗೆ? ಇವನ ಹುಬ್ಬಿನಲ್ಲಿ ನಿನಗೆ ಮೀಸೆ ಆಗುತ್ತದೆ? ಮೀಸೆ ಆಗು ಅಲ್ಲ, ಹುಬ್ಬಿನಲ್ಲಿ ಮೀಸೆ ಆಗುವುದಿಲ್ಲ. ಯಾರೇ ಗೊತ್ತಾಗಲ್ಲ. ಮತ್ತೆ ನೀನ್ಯಾಕೆ ಬೊಬ್ಬೆ ಹಾಕೋದು? ಮತ್ತೆ ಅವರ ಹುಬ್ಬು ನನ್ನ ಮೀಸೆ ಅಂದೆ ಅಲ್ಲ. ಅವನದ್ದು ಹುಬ್ಬು ಅವನದ್ದೇ, ಮೀಸೆ ನಿನ್ನದ್ದೇ. ಮೀಸೆ ವಿಷಯ ಬೇಡ ನಿಮಗೆ. ಮೀಸೆ ಕೈ ಹಾಕಿದ್ರೆ ಸಿಟ್ಟು ಬರ್ತದೆ. ಮತ್ತೆ ನಿನ್ನ ಬಾಯಿ ಇವನ ಕೈ. ಅವನಿಗೆ ಕೈ ಕೈ ಉಂಟಲ್ಲ. ಈ ವಿಷಯ ಮಾತಾಡುವಾಗ ಇದು ಅವರ ಬಾಯಿ ಆಗುದು ಹೇಗ? ಇದು ಮಾತಾಡ್ತಾರ? ನಿನ್ನ ಸಲಹೆ ಸರಿಯುತ್ತದೆ. ಈಗ ಅವನ ಕೈ ಸುದ್ದಿಗೆ ನಾವು ಹೋಗ್ಲಿಲ್ಲ. ಅವನ ಒಂದು ಕೈ ಅಲ್ಲ, ಬೇರೆ ಕೈ ಉಂಟು. ಮತ್ತೊಂದು ಇನ್ನೊಂದು ಕೈ ನಮಗೆ ಇಬ್ಬರಿಗೂ ಒಂದೊಂದೇ ಕೈ ಅಲ್ಲ. ನಿನ್ನ ಬಾಯಿ ಅವನಿಗೆ ಬೇಡ, ನಾನು ಕೊಡುವುದೂ ಇಲ್ಲ. ನಿಮ್ಮ ಕೈ ಬಾಯಿಯ ವಿಷಯ ನಮಗೆ ಯಾಕೆ? ಮತ್ತೆ ಯಾಕೆ ಹೇಳಿತು? ಅಂಗ ಪ್ರತಿಯಂಗಗಳು ಸಮಾನತೆಯಿಂದ ಕೂಡಿವೆ, ಪ್ರತ್ಯೇಕವಾಗಿ ಹೇಳುವುದು ಬೇಡ ಎಂದು ಒಂದೊಂದಾಗಿ ಹೇಳಿದ್ರು. ಕಣ್ಣು, ಕೆನ್ನೆ, ಕಾಲು, ತೋಳು, ಎದೆ, ಪಾದ, ಕಂಠ, ಸೊಂಟ, ಹೊಟ್ಟೆ, ರಟ್ಟೆ, ಕೂಗು, ಮೂಗು, ಅಲ್ಲಿ ಇಲ್ಲಿ, ಹಿಂದೆ ಮುಂದೆ, ಅದು ಇದು ಎಲ್ಲ ಒಂದೇ. ಟಂಕ 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 ಟಂಕ, ನಮಗೆ ಅರ್ಥ ಆಗುದಿಲ್ಲ. ಅದೆಲ್ಲ ಎಲ್ಲವೂ ಸಮಾನವಾಗಿದೆ. ಆದುದರಿಂದ ನೀವು ಸಹೋದರ ದ್ವಯರು. ಸಹೋದರ ವಯರು ನಾವು, ಅಣ್ಣ ತಮ್ಮಂದಿರು. ಕಂಡು 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 ಎಂತದ ನಿಮ್ಮನ್ನು ನಾನು ನೋಡಿ ಭೂರಿ ದೋಷವಂತೆ. ಅದೇನದು ಭೂರಿ ದೋಷ ಅಂದ್ರೆ? ಯಾವುದು ಬರ್ಲಿಲ್ಲ, ಇದು ಬೇರೆ. ಹೇಳಿದೆಯಲ್ಲ, ತುಂಬಾ ಆನಂದವಾಗಿದೆ. ಭೂರಿ ದೂರಕ್ಕೆ ದೃಷ್ಟಿ ಹರಿಸಿದ ಜಲವೇ ಮೈ ತಳೆದು ನಡೆದು ಬಂದ ಹಾಗೆ ಈ ನೀರು ಅಲ್ಲೋಲ ಕಲ್ಲೋಲವಾಗುತ್ತಾ. ಅಪ್ಪ ನಿಮ್ಮ ಶಬ್ದವೇ ತಳಂಬಳಂ ಸುಣ್ಣಂಬಳಂ. ಈ ಅಲೆಮಾರಿಗಳು ಇಲ್ಲಿಗೂ ಬಂದಿರಲ್ಲ ಅಣ್ಣ. ತಮ್ಮ, ನಾವು ಅಲೆಮಾರಿ ಬಂದದ್ದ ಅಲ್ಲ. ನಾವು ಅಲೆಮಾರಿ ಅಲ್ಲ. ಹೌದಾ? ನಾವು ಅಲೆಮಾರಿ ಅಲ್ಲ. ಮತ್ತೆ ಯಾವುದು ತಮ್ಮ? ನಾವು ಯಾವುದು? ನಾವು ಯಾವುದು ಅಲೆಮಾರಿ ಅಲ್ಲ. ತೆರೆಗೆ ಹೇಳುವುದು ಕಿರುತೆರೆ, ಬಾರಿ ತೆರೆ, ದೊಡ್ಡ ತೆರೆ, ಹಾಗೆ ನಾವು ಅಲೆಮಾರಿ. ಅಯ್ಯೋ ನಿಮ್ಮದೊಂದು ಮಾರಿಯೇ. ನಾವು ಮಾರಿ, ದೊಡ್ಡ ಮಾರಿ. ಬಂದು ನನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೀರಲ್ಲ, ತೋರು ತೋರಿಸು. ಬೇಗ ಮೊದಲು ಕಂಡ, ಮೊದಲು ಕಂಡ, ಮೊದಲು ನಿಮ್ಮ ಕಂಡ ಆ ಪ್ರಾಣಿ, ಮೊದಲು ನಮಗೆ ಅಲ್ಲಿ ಕಂಡ. ಮೊದಲು ನಿಮಗೆ ಅಲ್ಲಿ ಕಂಡ, ಅಲ್ಲಿ ಕಂಡ, ಇಬ್ಬರಿಗೂ ಅಲ್ಲಿ ಕಂಡ, ಇಬ್ಬರಿಗೂ ಕಂಡ, ಇಬ್ಬರಿಗೂ, ಇಬ್ಬರಿಗೂ ಮೊದಲು, ಮೊದಲು. ಈಗ ಈಗ ಮತ್ತೆ ಇಲ್ಲಿ ಕಂಡ, ಆಮೇಲೆ ಇಲ್ಲಿ ಕಂಡ. ಇಲ್ಲಿ ಕಂಡವ? ಇಲ್ಲಿ ಕಂಡ. ಇಲ್ಲಿ ಇಲ್ಲಿ ಕಂಡ. ನಮಗೆ ಕಂಡ ಇಲ್ಲಿ ನೀರ್ ಕಂಡ, ನೀರ್ ಕಂಡ, ಜಲ ಕಂಡ. ಯಾವ್ದು ಜಲ ಕಂಡ ನೋಡು. ಓ ತಮ್ಮ, ಇವ ಸರಿ ಇಲ್ಲ ತಮ್ಮ. ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರ್ತಾರೆ. ನಿಮ್ಮನ್ನು ಸರಿ ಮಾಡಿ ಆಗುವ ಕೆಲಸ ಅಲ್ಲ. ಅವನಿಗೆ ಅರ್ಥ ಆಗುವುದಿಲ್ಲ. ನಾವು ಅಲ್ಲಿ ಒಂದು ಪ್ರಾಣಿಯನ್ನು ನೋಡಿದೆವು, ಕಂಡಿರಿ, ಓಡಿಸಿದೆವು. ಆ ಪ್ರಾಣಿ ಇಲ್ಲಿಗೆ ಬಂತು, ಇಲ್ಲಿಯೂ ಕಂಡೆವು. ಹಾಗೆ ಪ್ರಾಣಿಯನ್ನು ತಿನ್ನುವ ಭಯಕ್ಕೆ ನಿಮಗೆ ಓಡಿಸಿದಿರಿ. ಪ್ರಾಣ ಭಯದಿಂದ ಎಲ್ಲಿ ತಪ್ಪಿಸಿಕೊಂಡಿದೆ? ಪಾಪ ಜಲದಲ್ಲಿ ಅವಿತಿರಬೇಕು. ನನ್ನಲ್ಲಿ ವಿಚಾರಿಸುತ್ತಾ ಇದ್ದೀರಲ್ಲ, ನಾನರಿಯೇ ಅಲ್ಲ, ನಾ ತಿಳಿಯೇ. ಮತ್ತೆ ಈ ಜಲದಿಗೆ ನಾನು ಅಧಿಪ. ಏನು
ಸಣ್ಣ ಪ್ರಾಣಿಗೂ ನಿನಗೂ ಬಹಳ ವ್ಯತ್ಯಾಸವಿದೆ. ಆ ಪ್ರಾಣಿ ಬೆಳ್ಳಗೆ ಬಿಳಿಯ, ಆ ಪ್ರಾಣಿಗೆ ತಲೆಗಳೈಲು, ಕಾಲು ಕಾಲು ಎರಡೇ ಅಲ್ವಣ್ಣ. ನಿನಗೆ ಒಂದೇ ಒಂದು ಶೀಲ, ನಿನ್ನ ತಲೆ ಮಂಡೆ ಶಿರಸ್ಸು, ಆ ಶಿರಸ್ಸು ಶಿರಸ್ಸು ಬಾಯಿಗೆ ಹಿಡಿಯ. ನೀನು ನೀರೆಲ್ಲ ಹಾಳಾಗ್ತದೆ. ನೀನೇ ಹೇಳಿದ್ದಲ್ಲ ನಮಗೆ ಮೂವರಿ ಒಂದೇ, ಇದು ನನ್ನ ಸಂತತ್ತು ಅವನದ್ದು. ಅದು ಕೊಟ್ಟು ಬೇರೆ ಬೇರೆ ತಲೆ ಒಂದೇ ಅಂದೆ. ಐದು ತಲೆಯ ಪ್ರಾಣಿಯನ್ನು ತೋರಿಸು. ತೋರದಿರಿ ನಿನ್ನೇ ತುಂಬುತ್ತೆ. ಅದನ್ನು ತೋರಿಸಿ ಹತ್ತಿರ ಬರ್ತಾ ಇದ್ದೀನಿ, ಜೊಲ್ಲು ಸುರಿಯುತ್ತಾ ಇದೆ, ನುಂಗುವ ಹತ್ತಿರವೇ. ಏನು ತಿನ್ನದವರ ಹಾಗೆ ಆಗ್ತಾ ಉಂಟು? ಏನು ಸಿಕ್ಕಲಿಲ್ಲ, ನಿಮ್ಮ ಗಂಟಲಲ್ಲಿ ಸಿಕ್ಕಿಕೊಂಡೇನು. ಕೈ ಹಾಕಿ ಹೊಟ್ಟೆ ಒಳಗೆ ಕೂಡಿಯವು. ವಿಷ ಅದೇನು? ಜೀರ್ಣ ಮಾಡಿಕೊಳ್ತಾರೆ. ಜೀರ್ಣ ಆಗುವ ನಾನಲ್ಲೂ ನೋಡೋಣ. ನೀವೊಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. ನೀವು ನೋಡುದು ಹೇಳಿದಿರಲ್ಲ, ಐದು ತಲೆ ಒಬ್ಬ ಕಾಣ ಸಿಕ್ಕಿದ, ಅವನನ್ನು ಕೂಡಿಕೊಂಡು ಬನ್ನಿ. ಒಂದೇ ಮುಷ್ಟಿಯಲ್ಲಿ ಹಿಡಿದು ಈ ಜಲದಲ್ಲಿ ಮುಳುಗಿಸಿ. ಇವೇನ್ ಕರೀದ ಓಡ್ತಾ ಇದೆಯಲ್ಲ, ಓಡಿದ್ದು ಮುಳುಗಿಸು. ನನಗೆ ಸಿಟ್ಟು ಬರುವುದಿಲ್ಲ. ಏನು ಬರ್ತದೆ ನಿಮ್ಮನ್ನು ಕಂಡಾಗ? ಕಂಡಾಗ ನನಗೆ ಹಾಗೆ ಪ್ರೀತಿ ಪ್ರೀತಿ ಪ್ರೀತಿ. ಪುತ್ರ ವಾತ್ಸಲ್ಯ ವಾತ್ಸಲ್ಯ ಅದಲ್ವಾ? ಮಕ್ಕಳನ್ನು ನೋಡಿದ ಹಾಗೆ. ಯಾರು ಮಕ್ಕಳು? ನೀವು ಅಪ್ಪ ನಾನು. ಒಬ್ಬ ಅಪ್ಪ ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗ್ತದೆ, ಒಂದು ಎರಡು ಮೂರು ಸಿಕ್ಕಿದ್ರೆ. ಅಪ್ಪ ಸಿಕ್ಕಿದ ಸಂತೋಷ ಅಲ್ಲ, ನೀನಿರುವುದು ಇಷ್ಟು ಉದ್ದ ನಾವು ಧೀರ್ತಾನೆ ಹೇಳೋಣ. ಅದಕ್ಕೆ ನನ್ನ ಅಪ್ಪ ನಮ್ಮ ಅಪ್ಪ ನೀನು ಆಗುವುದಾಗ ಆಗುವುದಾದ್ರೆ ನಮಗಿಂತ ದೊಡ್ಡ ಮೀಸ ನಿನಗೆ ಬೇಕು. ಅವನಿಗೆ ಮೀಸೆ 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 ಇಲ್ಲದವರು ಅಪ್ಪ ಆಗುದಿಲ್ವ? ಅಪ್ಪ ಅಲ್ಲ, ನಾವು ಒಪ್ಪುದಿಲ್ಲ. ಮೀಸೆ ಇದ್ದವರೆಲ್ಲ ಅಪ್ಪ ಆಗುತ್ತೆ. ನಮ್ಮ ಅಪ್ಪನಿಗೆ ಮೀಸೆ ಬೇಕು. ನೀವು ಮೀಸೆಗೆ ಮಾತ್ರ ಬೆಲೆ ಕೊಡುದಲ್ವ ಈಗ? ಹಾಗೆ ಏನು ಯೋಗ್ಯತೆಯ ನಿಮಗಿಂತ? ಪೂರ್ವದಲ್ಲಿ ಈ ಜಲದಿಗೆ ಅಧಿಪನಾಗಿದ್ದೇನೆ, ಹಿರಿಯನಿದ್ದೇನೆ, ಜ್ಞಾನಿ ಇದ್ದೇನೆ. ನಿಮ್ಮನ್ನು ತಿದ್ದಿ ತೀಡಿ ಸರಿದಾರಿಗೆ ತರಬೇಕೆನ್ನೋ ಕುತೂಹಲ ಹೊಂದಿದ್ರೆ ದ್ವೇಷ ಸಾಧಿಸುತ್ತೀರ. ಬೇಡ ನಮ್ಮೊಳಗೆ ಹಾಗೆ. ನನ್ನ ಕಾಲನ್ನು ಹಿಡಿದು ಶರಣು ಬಂದರೆ ನಿಮ್ಮನ್ನು ಕೊರವೆ ಮಾರು ಮಾಲೆತರ ಸೊಂಟ ಮುರಿವೆ.
ನನ್ನ ಕೈ ಹಾಗೆ ಹಾಗೆ ಇರಲಿ ಅಣ್ಣ. ಸರಿ ಮಾಡ, ಸರಿ ಮಾಡ್ಬೇಕು. ಸರಿ ಆಯ್ತಮ್ಮ, ಪ್ರಾಣಿ ಸಾಕ್ತಿದೆ. ನೀನು ಇಲ್ಲಿ ನಿಲ್ಲು, ನಾನು ಸ್ವಲ್ಪ ತಿಂದ್ರೆ ಕೊಡುವ. ಮತ್ತೆ ಹಸಿವೆ ಜ್ವರ ಆಗಿದೆ, ಹಸಿವೆ ಜ್ವರ. ಹಾಗಾದ್ರೆ ಪಾಲ್ ಮಾಡ್ತೀನಿ. ಯಾರು ಪಾಲ್ ಮಾಡುವುದು? ನೀನೇ ಪಾಲ್ ಮಾಡು. ನೀನು ಉದ್ದ ದಪ್ಪ, ನಿನಗೆ ಸ್ವಲ್ಪ ಸಾಲದು, ನನಗೆ ಸ್ವಲ್ಪ ಸಿಕ್ಕಿದ್ರು ಸಾಕು. ಸರಿ ಸರಿ ಹೇಳ. ಎಲುಬು ಚರ್ಮ ಎಲ್ಲ ನಿನಗೆ, ಮತ್ತೆ ನಿನಗೆ ರಕ್ತ ಮಾಂಸ ಮಾತ್ರ ಸಾಕು. ನನಗೆ ದೊಡ್ಡ ಪಾಲು, ತಮ್ಮನಿಗೆ ಸಣ್ಣ ಪಾಲು. ಎಂತು ವರ್ಣಿಸಲಿ ನನ್ನ ತಮ್ಮನ ಗುಣ. ತಮ್ಮ ಅಲೋ, ನಾನು ನನ್ನ ಪಾಲ್ ನೋಡಿ ಬರ್ತೇನೆ. ನೋಡು, ನಾನು ಪಾಲ್ ನೋಡ್ತೇನೆ, ನನ್ನ ಪಾಲು. ವಾ ತಮ್ಮ, ಈ ಪ್ರಾಣಿಯ ದೇಹದಲ್ಲಿ ಎಲುಬು ಚರ್ಮ ಇಲ್ಲ. ಇಲ್ಲ, ಅದು ರಕ್ತ ಮಾಂಸದ ಮೂರ್ತಿ. ಹಾಗಾದ್ರೆ ನಿನಗೆ ಪಾಲಿಲ್ಲ. ನನಗೆ ಪಾಲಿಲ್ಲ, ನನಗೆ ಮಾತ್ರ ಸಾಲ. ನನಗೆ ಹಸಿವು ಜ್ವರ ಆಗ್ತಾ ಉಂಟು. ನಾನು ಪಾಲ್ ಮಾಡ್ತೇನೆ. ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಎರಡೂವರೆ ಆಯ್ತಲ್ಲ, ಒಂದು ಕಾಲು ಒಂದು ಕಾಲು. ಅದಲ್ವ ಆ ಪ್ರಾಣಿ, ಒಂದು ಕಾಲು ನೀನು ಹಿಡಿಯುವುದು, ಒಂದು ಕಾಲು ನಾನು ಹಿಡಿಯುವುದು. ಸಿಗಿಯುವುದು ನಿನ್ನ ಪಾಲು ನಿನಗೆ, ನನ್ನ ಪಾಲು. ನೀನು ಒಂದು ಕಾಲು ಹಿಡಿದು ಹೇಳಿದ್ರೆ ನನಗೆ ಏನು ಸಿಕ್ಕಲಿಕ್ಕಿಲ್ಲ. ನಿನಗಾಗ್ತದೆ ಹಾಗಾದ್ರೆ ಹೇಳ. ಈ ಪ್ರಾಣಿಯನ್ನು ಪಾಲು ಮಾಡುವ ಅಗತ್ಯವಿಲ್ಲ. ಕೈ ತಪ್ಪಿಸಿ ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಅದನ್ನು ಹಿಡಿಯಬೇಕು. ನನಗೊಂದು ನಿನಗೊಂದು, ಅಷ್ಟರವರೆಗೆ ಈ ಹೆಣ ಇಲ್ಲೇ ಬಿದ್ದಿರಲಿ. ಅಮ್ಮ ಪ್ರಾಣಿ ಅಮ್ಮನನ್ನೇ ಧ್ಯಾನಿಸಿಕೊಳ್ಳೋಣ. ಸರ್ವಜ್ಞ ಸರ್ವವರದೆ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೆ ಮಹಾಮಾಯೆ ಆದಿಮಾಯೆ ತಾಯೆ ನೀನೇ ರಕ್ಷಿಸಬೇಕಮ್ಮ. ಉಪಾಯ ಒಂದು ಹೊಳೆಯುತ್ತಾ ಇದೆ, ಹಾಗೆ ಮಾಡು. ಹೊಡೆದ್ರೆ ಸಾಯ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಸಾಯುವ ಸ್ಥಳ ತೋರಿಸು, ಅಲ್ಲಿಗೆ ಪಡೆದುಕೊಳ್ತೇನೆ. ನಿಮ್ಗ ಎಲ್ಲಿ ಬಡಿದ್ರು ನಾನು ಸಾಯುವುದಿಲ್ಲ. ಮೂರ್ಛಾವಸ್ಥೆಗೆ ತಲುಪಿದ್ದೆ, ಈಗ ಎಚ್ಚೆತ್ತಿದ್ದೇನೆ. ಮೊದಲ ಹಾಗಲ್ಲ, ಉತ್ಸಾಹ ಚಿಮ್ಮುತ್ತಾ ಇಲ್ಲ. ನಿನ್ನ ಉತ್ಸಾಹ ಚಿಮ್ಮಲಿ ನಿಲ್ಲಿಸ್ತೇವೆ. ಮತ್ತೆ ಯುದ್ಧಕ್ಕಾಗಿ ನಾನು ಚೈತನ್ಯ ಹೊಂದಿದ್ದಲ್ಲ, ಗತಿಸಿ ಹೋದ ಕಾಲವನ್ನು ವ್ಯತಿಸುವುದಕ್ಕೆ ಇಷ್ಟು ವರ್ಷ ಕಳೆದುಕೊಂಡೆ. ಎಷ್ಟು ವರ್ಷ? 5000 ವರ್ಷವನ್ನು ನಶಿಸಿದ್ದೀನಿ. ಆಯುಷ್ಯ ನಷ್ಟವಾಯಿತು. ನಿಮಗೆ ಹೋದ್ರು ಬಂದ್ರು ಒಂದೇ, ಆದ್ರೆ ಕಳೆದ ಕಾಲದಲ್ಲಿ ನಡೆದ ಸಮರದಲ್ಲಿ ಗೆದ್ದ ವಿಜಯಿ ಯಾರು? ಆ ಪಟುಮಠ ವೀರ ಯಾರು? ಯಾರು? ನೀನು ಬಿದ್ದವ, ನೀನು ಸೋತ, ಗೆದ್ದವರು ನಾವು. ನಿಮಗೆ ಇಬ್ಬರಿಗೆ ಬೇಡದ ಅಭ್ಯಾಸ ಉಂಟು. ಯಾವ್ದದು? ಮದ್ಯಕ್ಕೆ ಮೈ ಹಾಕುದು. ಅದು ಯಾವಾಗ ಹಾಕಿದ್ದು? ಮದ್ಯಕ್ಕೆ ನನ್ನದು ಮುಗೀತಾ? ಮುಗಿಸು, ಮತ್ತೇನು ಅವಸರ ಆಗುದು? ಮದ್ಯ ಮಾತನಾಡಿದ್ರೆ ವಿಷಯಾಂತರ ಆಗುತ್ತದೆ.
ಗೆದ್ದವ ನಾನಲ್ಲ, ನೀವೇ ಗೆದ್ದ ಕಲಿಯ. ನೀವು ಪ್ರದೀಪ, ನೀವು ಗಟ್ಟಿಗ. ವೀರರು, ದೀನರು, ಶೂರರು, ಘನ ಗಂಭೀರರು, ಬಲರೆ, ಬಾಪುರೆ, ಮಜರೆ, ಪೂತುರೆ, ಪೂತು ಮಜರೆ, ಬಾಪು ಬಲ 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 ಬಲ, ಬಲರೆ, ಬಾಪುರೆ, ಮಜರೆ, ಪೂತುರೆ, ಪೂತು ಮಜ, ಬಲ ಬಲ ಬಲ. ಅದು ಸಂತೋಷ ಆಗುವಾಗ ಚಿಮ್ಮುವ ಶಬ್ದಗಳು, ಉದ್ಗಾರ. ಸಂತೋಷದಲ್ಲಿ ಅರ್ಥ ಇಲ್ಲ ಅದಕ್ಕೆ. ನೀವು ಗೆದ್ದವರು, ಬಾರಿ ದೂರದಿಂದ ಬಂದಿದ್ದೆ. ನಿಮ್ಮನ್ನು ಸಂತೋಷಗೊಳಿಸುವುದು ನನ್ನ ಕರ್ತವ್ಯ. ನಿಮಗೊಂದು ಪಾರಿತೋಷ ಕೊಟ್ಟು ಕಳುಹಿಸಬೇಕು ಅಂದಿದ್ದೇನೆ. ಯೋಚಿಸಿ ಯಾಚಿಸಿರಿ, ನೀಡ್ತೇನೆ. ಸೋತವರು ಗೆದ್ದವರಿಗೆ ಪಾರಿತೋಷಕ ಕೊಡುವ ಕ್ರಮ ಇದೆಯೇನೋ? ಗೆದ್ದವರಿಗೆ ಬಹುಮಾನ ಕೊಡು. ನಮ್ಮ ಕ್ರಮ ಬೇಡ. ಯಾವುದು? ನಾವು ಬೇಡುವವರಲ್ಲ. ಓಹ್, ನೀವು ಬೇಡದವರು. ಕೊಡುವವರು, ಕೊಡುವ ಕೊಟ್ಟ ಕೈಯವರು. ನಮ್ಮಿಂದ ನಿನಗೆ ಏನು ಬೇಕೋ ಬೇಕಾದ್ದನ್ನು ಕೇಳು, ನಾವು ಕೊಡ್ತೇವೆ. ನೀವು ನಿಮ್ಮ ಒಂದು ಮುಖವ ಮುಖದಲ್ಲಿ ಕೊಡುವಲ್ಲ, ಕೈಯಲ್ಲಿ ಕೊಡುವವನ ಭಾವ ಅರ್ಥ ಆಗುವುದೇ ಮುಖ ಲಕ್ಷಣದಿಂದ. ಹೌದಾ? ನನಗೆ ನಿಮ್ಮಲ್ಲಿ ಭರವಸೆ ಇಲ್ಲ. ಬರಬೇಕಿದ್ರೆ ಕರ ತಟ್ಟು. ಹಾಗಲ್ಲ, ತಾಯಿನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇನೆ ಎಂದು ಹಸ್ತ ಮುಟ್ಟಿ ಹೇಳಿ. ಎಲ್ಲೋ ರಸಬಂಬಾದರೆ ನಮ್ಮಿಂದ ನೀನು ಯಾರನ್ನು ಯಾಚಿಸುತ್ತೀಯೋ ಅದನ್ನು ನಾವು ಕೊಡುತ್ತೇವೆ, ಕೊಡುತ್ತೇವೆ, ಕೊಡ್ತೇವೆ. ಕೊಟ್ಟಿನ ಮೋರ್ಗವೆ ನಿಮಗೆ ಸೊಗಿಲಿಗಳ ಉದಯ ಲವಗಿ ಬರಿ ಬಗಲ ನೀಡಿ ನಿಂಬಯಗಿಯವೋ ಸಿಗ್ಗಿರಿ ಸಿಗ್ಗಿರಿ ಕೈಯೊಳಗೆ ಕೈಯೊಳಗೆ ಬರೋ ಕೊಟ್ಟಿನ ಮೋರ್ಗವೆ ನಿಮಗೆ ಸಿಗ್ಗಿರಿ. ನಾವು ದೀರ್ಘದೇಹಿಗಳು, ಸಣ್ಣ ಹೇಗೆ ಸಿಕ್ಕಿಕೊಳ್ಳ? ದೇಹ ಸಿಕ್ಕಿದ್ದಲ್ಲ ಮೂರ್ಖರಿ, ಮಾತಿನ ಬಲೆಯೊಳಗೆ ಸಿಲುಕಿದ್ದೀರಿ. ನಿಮ್ಮಿಬ್ಬರ ಪ್ರಾಣ ಸ್ವಲ್ಪ ಸಮಯ ಬದುಕಿ ಉಳಿತೇನೆ. ಅದಕ್ಕೆ ನನ್ನ ಬದಲಿಗೆ ನೀನೇ ಪ್ರಾಣ ಕೊಡ. ಆಸೆ ಅಂತೆ ನಾನು ಮೊದಲು ಸತ್ರ, ಮತ್ತೆ ನಾಳೆ ನಿನ್ನ ಅಣ್ಣ ಅಂತ ಯಾರನ್ನು ಕೂಗು? ನಾಳೆಗೆ ಅಣ್ಣ ಬೇಡ, ಅಣ್ಣ ಸಾಯಿಲಿ. ನಾನು ಒಬ್ಬ ಬದುಕಿದ್ರೆ ಸಾಕಣ್ಣ, ನಿರ್ಮಾರ ಬಿಡು. ಓತಮ್ಮ, ಈಗ ನಾವಿಬ್ಬರು ಸಾಯುವುದ? ನಾನು ಸಾಯಿದ್ರೆ ನೀನು ಸಾಯ, ನೀನು ಪ್ರಾಣ ಬಿಡು. ನಿನ್ನ ತಲೆ ಕೆಟ್ಟಿ ಅವ ನಮ್ಮಲ್ಲಿ ಕೇಳಿದ್ದೇನು ಪ್ರಾಣ ಜೀವ ಕೇಳಿದ್ದಾನ? ಇಲ್ಲ, ನಮ್ಮ ಜೀವಕ್ಕೇನಾಗುವುದಿಲ್ಲ, ಪ್ರಾಣ ಮಾತ್ರ ಹೋಗುವುದು. ಜೀವಕ್ಕೇನಾಗುವುದಿಲ್ಲ, ನಾವು ಯಾಕೆ ಕೂಗುದು ಸುಮ್ಮನೆ? ಅಣ್ಣ, ನೀನು ಹಾಗಾದ್ರೆ ಪ್ರಾಣ ಕೊಡು, ನಿನ್ನ ಜೀವ ಉಳಿತದಲ್ಲ. ಹೌದು, ಮತ್ತೆ ಜೊತೆಯಲ್ಲಿರುವ. ಆಯ್ತು, ಒಪ್ಪಡು ಬೇಗ. ಎಂತದ್ದು ಪ್ರಾಣ ಒಟ್ಟಿಗೆ ಮಾಡುವ? ನಿನ್ನ ತಲೆ ಹಾಳಾಗಿ ಹೋಗಿದೆ ಅಂತಣ್ಣ. ಪ್ರಾಣ ಜೀವ ಅಂದರೆ ಒಂದೇ. ಯಾರು ಹೇಳಿದ್ದು? ಬೇರೆ ಬೇರೆ ಅಲ್ಲ. ಅವನು ನಿಮ್ಮ ಜೀವ ಸಹಿತವಾದ ಪ್ರಾಣ ಅಂತ ಕೇಳಿದ್ದಾರ? ನಾವು ಬದುಕಿ ಉಳಿದ್ರೆ ಪಾಠ ಮಾಡಿ ಆಗುವತ್ತೆ. ಹೇಳಿಲ್ಲ ಗೋತಮ್ಮ. ಹಾಗಾದ್ರೆ ನಮ್ಮ ಪ್ರಾಣ ಖಂಡಿತವಾಗಿ ಅವರು ಬದುಕುವುದಿಲ್ಲ. ಹೋಗಬೇಡ, ನಮಗೆ ಏನಾಗುವುದಿಲ್ಲ. ನೀನು ಕೇಳಿದಂತೆ ಪ್ರಾಣವನ್ನು ಕೊಡುವುದಕ್ಕೆ ನಾವು
ಸಿದ್ಧರಿದ್ದೇವೆ. ಈಗಲೇ ಬೇಕು. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನೆರವೇರಿಸಿಕೊಡಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ತೆರದಲ್ಲಿ ಅನುಗ್ರಹ ಮಾಡಿದ್ದು ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವವಿರಾಟ ಸ್ವರೂಪವನ್ನು ಕಾಣುವ ಸೌಭಾಗ್ಯವನ್ನು ಕರುಣಿಸಿದ್ದು. ನಾವು ಮತ್ತು ನೀನು ನಮ್ಮೊಳಗಿರುವಂತಹ ಸಂಬಂಧ ಏನು? ಎಲ್ಲವೂ ಈ ಗಮನದಟ್ಟಾಗಿದೆ. ಓ ತಂದೆಯೇ, ಈ ನಿನ್ನ ಮಕ್ಕಳ ಸರ್ವ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡು ತಂದೆ. ಅನೋರಣೀಯನು ಮಹತೋ ಮಹಿಮನೂ ಆದಂತಹ ನಿನ್ನ ಚರಣವನ್ನು ಕಂಡ ಮೇಲೆ ನಮಗೆ ಬದುಕಬೇಕೆಂಬಂತಹ ಆಕಾಂಕ್ಷೆ ಇಲ್ಲ ಸ್ವಾಮಿ. ನಮಗೆ ಮೋಕ್ಷವನ್ನು ಅನುಗ್ರಹಿಸುವ ಜೊತೆಯಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಕರುಣಿಸು ತಂದೆ. ಶರಣಸ್ತಿ ತ್ವಮೇವ ಶರಣಂ ಮಮ ದೇವದೇವ ಎನ್ನುತ್ತ ಪಾದಕಾನತರಾಗಿದ್ದೆ. ಕರ ಹಿಡಿದು ಮೇಲೆತ್ತಿದ್ದೇನೆ. ಅನ್ಯರಲ್ಲ ನೀವು ನನ್ನ ಮಕ್ಕಳು. ಹೌದೇ, ಪೂರ್ವದಲ್ಲಿ ಕಿವಿಯ ಕಿಲ್ಬಿಷದಿಂದ ನಿಮ್ಮ ಆಗಮನವಾಗಿ ದೌಷ್ಟ್ಯದಿಂದ ಬೆರೆದಿರಿ. ನನ್ನನ್ನೇ ತಿನ್ನ ಬಯಸಿದ ನೀವು ಈಗ ನನ್ನಲ್ಲೇ ಐಕ್ಯಗೊಳ್ಳಬೇಕೆನ್ನುವ ಬಯಕೆಯನ್ನು ತೋರಿದ್ದೀರಿ. ಸುಜ್ಞಾನಿಗಳಾದ ನಿಮಗೆ ನನ್ನ ಮಕ್ಕಳು, ಪೂರ್ವದಲ್ಲಿ ನೀವು ಯಾರು ಎಂಬ ಅರಿವು ನಿಮಗಿರಲಿಲ್ಲ. ಈ ಹೊತ್ತು ನೀವು ಯಾರು ಎಂಬುದನ್ನು ಮುಂದೆ ಲೋಕ ತಿಳಿಯಬೇಕು. ಅದಕ್ಕಾಗಿ ನಾಮಕರಣ ಆಗಬೇಕು. ಹೇಗಪ್ಪ? ಮೃದುವಾಗಿ ಕಂಗೊಳಿಸುವ ಕಾಂತಿಯುತವಾದ ನಿನ್ನ ದೇಹಕ್ಕೆ ಒಪ್ಪುವ ನಾಮಕರಣ. ಮಾತು ಧನ್ಯವಾದ. ಗಟ್ಟಿ ದೇಹದ ಕರ್ಕಶ ಧ್ವನಿಯ ನೀನು ಕೈಟಬ. ಕೃತಾರ್ಥನಾದೇನಪ್ಪ? ಮಧು ಕೈಟಬ. ಮಧುಸೂದನ ಕೈಟಬಾಂತಕ ಎಂಬ ಹೆಸರನ್ನು ನಾನು ಧರಿಸಿಕೊಳ್ಳುತ್ತೇನೆ. ಸ್ಥಾಯಿಯಾಗಿ ನಿಮ್ಮ ಹೆಸರು ಕೀರ್ತಿ ಉಳಿಯುವ ಹಾಗೆ ನಾನು ಮೆರೆಯುತ್ತೇನೆ. ಮಕ್ಕಳೇ, ಓ ಜಲಸೋಗದ ಹಾಗೆ ನೀವು ನನ್ನಲ್ಲಿ ವಚನವನ್ನು ಪಡೆದಿದ್ದೀರಿ. ಪ್ರಾಣವನ್ನು ಪಡೆದುಕೋ ಎಂದು ಸಲ್ಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಗಂಗೆಯನ್ನು ಏರಿ ಮೋಕ್ಷ ಕರುಣಿಸುತ್ತೇನೆ. ನಿರ್ಮಾಣವನ್ನು ಮಾಡಿದ್ದೇನೆ. ಮೇದಿನಿ ಎಂಬ ಹೆಸರಿನಿಂದ ಮೆರೆಯಲಿ. ನಾಭಿ ಕಮಲದಲ್ಲಿ ಮೆರೆಯುತ್ತಿದ್ದ ವಿಧಾತನು ಕೆಳಬಂದು ಕ್ಷಮೆಯನ್ನು ಯಾಚಿಸಿ ತನ್ನ ಕಾಯಕದಲ್ಲಿ ತೊಡಗಿಕೊಳ್ಳುವುದಕ್ಕೆ ಸತ್ಯಲೋಕದ ಕಡೆಗೆ ನಡೆದ. ಶಿವನು ಹೊರಬಂದು ಆಜ್ಞೆಯನ್ನು ಪಡೆದು ಕೈಲಾಸವನ್ನು ಸೇರಿದ್ದಾನೆ. ಮುಂದಿನ ಜೀವ ಕೋಟಿಗಳನ್ನು ಕೊರೆಯುವುದಕ್ಕಾಗಿ ಕ್ಷೀರಸಾಗರದ ಕಡೆಗೆ ಸಾಗೋಣ. ಜನನಿಯ ದೇವನೇ
ವರದನು ಚಾಪೇಕ್ಷೆಯಲ್ಲಿ ಕಾಮಿನಿಯು ವರದನು ಚಾಪೇಕ್ಷೆಯಲ್ಲಿ ಕಾಮಿನಿಯು ಕಶ್ಯಪರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವರಲ್ಲಿ ಹಿರಿಯವಳಾದ ದೇವಿ, ಆಕೆ ಪುಣ್ಯ ಗರ್ಭಾಂಬುದಿಯನ್ನು ಪಾವನೆಗೊಳಿಸಿಕೊಂಡು ಮಾಡಿದೆ ಅಂತ ನಾನು ಬಾಲದಲ್ಲಿ ಬೇಕಾದ ವಿಧಿಯಕ್ಕಾಗಿ ನನ್ನ ಮಾತೆಯ ಘಮಟಿಗೆ ಕರೆ ಕೊಟ್ಟಿದ್ದಾರೆ. ಸಕಲ ವಿಧಿಯನ್ನು ಕರೆದು ಅರಮನೆಯನ್ನು ಬಂದು ಸೇರುಷ್ಟದಲ್ಲಿ ಅಸುರಕುಲ ಸಾಮ್ರಾಜ್ಯ ಆಗಿ ಮೆರಬೇಕಂತ ನನ್ನ ಮಾತೆ ಶೋಕಾಗ್ರವನ್ನು ಸೇರಿಕೊಂಡು ಅಮ್ಮನ ಹತ್ತಿರಕ್ಕೆ ಹೋದೆ. ಶಾಖಮ್ಮ ಈ ರೀತಿಯಾಗಿ ದುಃಖಿಸ್ತಾ ಇದ್ದಿ, ಯಾರೆಲ್ಲ ಪಾಲಿಗೆ ಕಷ್ಟ ಬಂದು ನೆಗಿತು ಮಾತೇಳಿ ಕೇಳಿಕೊಂಡಾಗ ಜನನುಡಿದಂತಹ ಮಾತಾದ್ರೂ ಯಾವುದು? ಮಗಳೇ ಮಾಲಿನಿ, ನಿನ್ನನ್ನು ಪಡೆಯುವಿಗಿಂತ ಪೂರ್ವದಲ್ಲಿ ಅದೆಷ್ಟೋ ಮಂದಿ ಗಂಡು ಮಕ್ಕಳನ್ನು ಪಡೆದಿದ್ದೇನೆ. ಅವಳು ಉಡಿಸುವಂತಹ ಭಾಗ್ಯ ನನ್ನ ಪಾಲಿಗೆ ಹೋಯಿತು. ಶಾಖಮ್ಮ ಅಂತ ಕೇಳಿಕೊಂಡೆ. ಕಿರಿಯ ಭಾಗಗಳಂತ ದೇವತೆಗಳು ಸ್ವರ್ಗದಲ್ಲಿ ಮೆರುತ್ತಾ ಇದ್ದಾರೆ. ಸಕಲ ಸಂಪತ್ತು ತಮ್ಮದಾಗಿಸಬೇಕೆಂಬಂತ ಉದ್ದೇಶವನ್ನಿಟ್ಟುಕೊಂಡು ನನ್ನ ಕಂದಮ್ಮದಿರುವ ನಾಕಲೋಕವನ್ನು ಏರಿದ್ರು. ಸ್ವರ್ಗ ಸ್ವಾಧೀನಾದ ಬಳಿಕ ಆ ಇಂದ್ರ ಮೋಸ ವಂಚನೆಯಿಂದಾಗಿ ನನ್ನ ಕಂದಮ್ಮದಿರನ್ನು ಕೊಂದ. ಚಿಂತೆ ಯಾತ್ರೆಯಲ್ಲಿ ದಿನವನ್ನು ಸಾಗಿಸುವಂತಹ ಪ್ರಸಂಗ ನನ್ನ ಪಾಲಿಗೆ ಬಂದೊದಗಿತು. ಮುಂದೇನು ಮಾಡುವಂತ ಯೋಚನೆ ಮಾಡಿಕೊಂಡೆ. ಅಸುರ ಕುಲ ಉದ್ಧಾರ ಆಗಬೇಕಿದ್ರೆ ಹೆಣ್ಣ ಸಂತಾನ ಬೇಕು. ಅದಕ್ಕಾಗಿ ನನ್ನವರು ಹತ್ತಿರಕ್ಕೆ ಹೋಗಿದೆ. ಕಾಡಿ ಬೇಡಿಕೊಂಡೆ. ನಮ್ಮಿ ಸುಖ ದಾಂಪತ್ಯ ಪ್ರತೀಕವಾಗಿ ಜನಿಸಿದವಳೆ ನೀನು. ಅಮ್ಮ ನನ್ನ ಹುಟ್ಟಾಯ್ತಾವುದು, ನಾನು ಮಾಡಬೇಕಾದ ಕಾರ್ಯವೇನು? ಆಗ ಜನುಡತ್ತ ಮಾತಾದ್ರೂ ಯಾವುದು? ಕತ್ತಲೆ ಕವಿದತ್ತ ಕಾಡನ್ನು ಪ್ರವೇಶ ಮಾಡು. ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ನಿನ್ನ ಉದರದಲ್ಲಿ ವೀರ ದೀರ್ಣತ್ತ ಸುಕುಮಾರನನ್ನು ಪಡೆಯುವಂತೆ ವರವನ್ನು ಪಡೆದುಕೊಂಡು ಬಾಮಕಲಿ ಅಂತ ಹೇಳಿದೆ. ಅಮ್ಮನ ಮುಖವನ್ನು ದಿಟ್ಟಿಸಿ ನೋಡಿದೆ. ಏಳು ಉತ್ತರ ನೀಡದೆ ನೇರವಾಗಿ ಬಂದು ಸೇರಿದ್ದೇನೆ ದಟ್ಟವಾದಂತಹ ಕಾಡು. ಸುತ್ತಲೂ ದೃಷ್ಟಿ ನೆಲೆಸಿಕೊಂಡಾಗ ತಪಸ್ಸಿಗೆ ಯೋಗ್ಯವಾದಂತ ನೆಲೆ ಹೌದು. ಮನಸ್ಸುದ್ಧವಾದ್ರೆ ಸಾಕೆ. ಮೈಯನ್ನು ಶುದ್ಧೀಗೊಳಿಸುವುದಕ್ಕಾಗಿ ಪರಿಶುದ್ಧವಾದಂತ ನೀರಲ್ಲೇ ಮೆಂದು ಮೈಯನ್ನು ಶುದ್ಧೀಗೊಳಿಸಿದ್ದೆ. ಮತ್ತಾಕೆ ತಡ ಮಾಡಬೇಕು, ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುತ್ತೆ. ಹೋ ಹೋ, ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕೇ ಬೇಡವೆ? ಹೇಗೆ ಕಾಣ್ತಾ ಇದ್ದೇನೆ? ಯೌವನದಿಂದ ಯೌವನದಿಂದ ಯೌ ಚ
ಯೌವನದಿಂದ ಯೌವನದಿಂದ ಇಳೆಯ ಕಾಮುಕರನ್ನ ಕಂಡರೆ ಮೋಗಿಸ ತುಳಿಯರು ತಪಕಿನ್ ವಿಘ್ನ
ಬಂದು ಬಂದ್ರೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಹೇಗೆ ಕಾಣ್ತಾ ಇದ್ದೇನೆ? ಯವನಾವತಿ ಹೌದು, ರೂಪಾವತಿ ಹೌದು, ಶೋಣದ ಪ್ರಾಯವೃತ್ತಿ ಈ ದಟ್ಟವಾದಂತಹ ಕಾಡಲ್ಲಿ ಹೀಗೆ ಕುಳಿತು ತಪಸ್ಸನ್ನು ಕೈಗೊಂಡೆ ಅಂತಾದ್ರೆ ಇಳೆಯ ಕ್ರಮುಖ ಮರಜರು ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಉಂಟೆ? ನಾನಂತಲ್ಲ, ಯಾವುದೇ ಚಂದದ ಹೆಣ್ಣು ಮಕ್ಕಳು ಕಾಮುಕರ ಖಂಡಿಗೆ ಬಿತ್ತ ಹೇಗಾದ್ರೂ ಮಾಡಿ ಕಾಮ ತಸೇಳು ನೀಗಿದುದಕ್ಕೆ ಮುಂದಾಗಿ ಬರ್ತಾರೆ. ಕಾಮುಕರ ವಿಚಾರದಲ್ಲಿ ಒಂದು ರೀತಿಯ ಭಯ. ನೋಡು ಮಾತೆ, ಎತ್ತದಲ್ಲಿ ಕೂತರೆ ಚಂದ ಮಾಡ್ತಾ ಇದ್ದಾರೆ. ಯಾರು ಸುಮಾನ ಸರ್? ಸುಮಾನ ಸರ್ ಅಲ್ಲ ಅವರು, ಯಾಕೆ ಯಾವತ್ತೂ ಕೂಡ ನಮ್ಮಲ್ಲಿ ವೈರವನ್ನು ಸಾಧಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಹೊಂಚಾಕಿಕೊಂಡು ಕುಳಿತಿರುವಂತಹ ದೇವತೆಗಳು ಅವರ ಹೊಂಚಿನ ಸಂಚಿಗೆ ನಾನು ಸಿಕ್ಕಿಕೊಂಡೆ ಅಂತಂದ್ರೆ ಖಂಡಿತವಾಗಿ ತಪಸ್ಸನ್ನು ಕರೆಸ್ತಾರೆ. ಅಮ್ಮನೆ ಕೊಟ್ಟಂತ ಮಾತ್ರ ಉಳಿಸೋದಕ್ಕೆ ಸಾಧ್ಯವಿಲ್ಲ. ತಪಸ್ಸು ಮಾಡಬೇಕು, ಹೇಗೆ ತಪಸ್ಸನ್ನು ಮಾಡಲಿ? ತಪಸ್ಸು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಮತ್ತಾಗಿ ನಿಲ್ಬೇಕು. ಆದಷ್ಟು ಶೀಘ್ರವಾಗಿ ಅಮ್ಮನಿಗೆ ಕೊಟ್ಟಂತ ಮಾತು ಸುಳ್ಳಾಗ ಕೂಡದು. ಮಾತು ಕೊಟ್ಟಿದ್ದೇನೆ ಸತ್ಯ, ನಡೆಸಬೇಕಾದ ಕರ್ತವ್ಯ ಪಾಲಿಗಿದೆ. ಹೇಗೆ? ಯೋಚನೆ ಮಾಡುವ ಅಗತ್ಯವೇನಿಲ್ಲ, ನಾವ್ಯಾರು ಅಸುರರು, ಅಷ್ಟ ಸಿದ್ಧಿಯನ್ನೇ ಬಲ್ಲವರು. ಮಾತಿನ ಧನದತ್ತ ರೂಪವನ್ನು ಮರೆಗೊಳಿಸಿ ಮತ್ತೊಂದು ಮಗದೊಂದು ಬೇರೆಂದು ಇನ್ನೊಂದು ರೂಪವನ್ನು ಧರಿಸುವುದಕ್ಕೆ ಸಾಮರ್ಥ್ಯ ಯೋಗ್ಯತೆಯನ್ನು ಪಡೆದುಕೊಂಡು ಆಗಿದ್ದೇವೆ. ಈ ರೂಪದಲ್ಲಿದ್ರೆ ಎಲ್ಲೆಂದರೂ ಕಷ್ಟ ಬರುವುದಲ್ವೇ? ಈ ರೂಪವನ್ನೇ ಮರೆಗೊಳಿಸಿ ಹೇಗೆ? ಸರಿಯಾದಂತಹ ಉಪಾಯ ಹರಿಯುತ್ತಂತ ಮೃಗದ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ಹೊಂಚಾಕಿಕೊಂಡು ಕೂತಿದ್ದಾನೆ. ಕೊಕ್ಕೆ ಕೊಕ್ಕೆ ಎತ್ತರಕೊಂಡು ಬೆಸಾದ್ರೆ ಮಾಡತ್ತ ನಾಸಾಯಿದಿಲ್ವೇ? ಮತ್ತೆ ಹೇಗೆ ತಪಸ್ಸನ್ನು ಮಾಡಲಿ? ಸುತ್ತಲ ದೃಷ್ಟಿಯನ್ನೇ ತೆಗೆಕೊಂಡಾಗ ಕತ್ತಲೆ ಕವಿದಂತ ಈ ಕಾಡು ಯಾವುದೊಂದು ಮೃಗಪಕ್ಷಿಯ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ಬೇಟೆಗಾರರು ಯಾವುದೊಂದು ಬಲವತ್ತ ಪ್ರಾಣ ಕೈಗೆ ಸಿಕ್ಕಿ ನಮ್ಮ ಯೋಚನೆ ಮಾಡಿಕೊಂಡು ಬಾಲವನ್ನ ಪ್ರಯೋಗಿಸಿ ಬಿಟ್ಟರೆ ಮಾಡತ್ತ ನನ್ನ ಗತಿ ಹತೋ ಗತಿ. ಮುಂದೆ ಹೇಗೆ ತಪಸ್ಸನ್ನು ಮಾಡಲಿ? ನೋಡಬಾರದೆ ನನ್ನ ಶಕೆ ದಕ್ಕಿಸಿಕೊಂಡಾಗ ದೂರದಲ್ಲಿ ಕಾಣುತ್ತಾ ಇದೆ ಅಲ್ಲ ಮಹಿಷಿಗರ ಹಿಂಡನ್ನು ಚಿತ್ತ ಕಡೆಗೆ ಧಾವಿಸಿ ಬರುತ್ತಾ ಇದೆ. ಸ್ವಚ್ಛಂದವಾಗಿ ಮೈತ್ರಿವಂತ ಮಹಿಷಿ ಮತ್ತೊಬ್ಬರಿಗೆ ಒಪ್ಪಡಲು ಕೊಡುವುದಿಲ್ಲ. ಸಾಧು ಪ್ರಣಂತ ಹೌದು, ಥರ ಮಾಡುದು ಯಾಕಂತೆ? ಅಮ್ಮನೆ ಕೊಟ್ಟಂತ ಮಾತ್ರ ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಿ ಬ್ರಹ್ಮದೇವರು ಉಳಿಸಬೇಕಾಗಿದೆ. ಥರ ಮಾಡುದು ಯಾಕಂತೆ? ನನ್ನಂತ ರೂಪವನ್ನು ಮೈಗೊಳ್ಳುತ್ತೇನೆ. ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ಭಂಗವಾಯ್ತಲ್ಲ. ಕಣ್ಣು ತೆರೆದು ನೋಡಿದ್ರೆ ಕಾನೂನುವೆಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಯಾಕೆ ಈ ರೀತಿ? ಜ್ಞಾನ ದೃಷ್ಟಿಯಲ್ಲಿ ನೋಡ್ತೇನಂತೆ. ಉದ್ದೇಶದಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಈಕೆಯನ್ನು ಹೀಗೆ ಬಿಟ್ಟರೆ ಮುನಿಕುಳಗೆ ಅಪಮಾನ.
ಬೇಕಾಗಿ ತಪಸ್ಸನ್ನು ಆಚರಿಸುತ್ತೀಕೆ ಇವನ ಸ್ವಾರ್ಥಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುತ್ತಿದ್ದಾಳಲ್ಲ. ಬಿಡಬಹುದೇ ಬಿಟ್ಟರೆ ಮುಣಿಕುಳಕ್ಕೆ ಅಪಮಾನ. ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಈಕೆಯ ಉದರದಲ್ಲಿ ಕೋಣನ್ನು ಆಚರಿಸಲಿ. ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ದೀರ್ಘಕಾಲ ತಪಸ್ಸನ್ನು ಮಾಡುತ್ತಾ ಇದ್ದೆ. ಎಲ್ಲವೂ ವ್ಯರ್ಥವಾಗಿ ಹೋಯ್ತಲ್ಲ. ಇಲ್ಲಿ ಆದ್ರೂ ಯೋಗ್ಯವಾದಂತಹ ಸ್ಥಳವನ್ನು ಹಾಕಿ ತಪಸ್ಸನ್ನು ಮುಂದುವರಿಸುತ್ತೇನಂತೆ. ಕತ್ತರೆ ಹಿಗುಡಿನ ಮೊದಲಾದಂತ ಪಾಲಿನಿ ಅದಿಷ್ಟು ಮುಖಗಳಿಂದಾಗಿ ಕತ್ತರೆ ಕವಿದಂತ ಕಾಡನ್ನ ಪ್ರವೇಶ ಮಾಡಿ ನಿನ್ನ ಕುರಿತಾದಂತ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ನನ್ನ ತಪಸ್ಸಿಗೆ ಮೆಚ್ಚೆ ಪ್ರತ್ಯಕ್ಷನಾಗುತ್ತೆ ಪ್ರತ್ಯಕ್ಷ ಅಂತಹ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. ಏಳು ಕಂತೆರೆದು ನೋಡು ಮನದ ಅಭಿಲಾಷೆಯನ್ನು ತಿಳಿದು ಕರುಣ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವ ದುರದೀರನಾಗಿರುವ ಕರುಣನ ಬಯಸಿ ವಿರಚಿಸಿದನು ಗೋರ ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವ ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಅದೆಷ್ಟು ಕಾಲದಾಗಿ ಕತ್ತರಿ ಕವಿದಂತ ಕಾಡನ್ನು ಪ್ರವೇಶ ಮಾಡಿ ಕನ ಗೌರವದ ತಪಸ್ಸನ್ನು ಕೈಗೊಂಡೆ ತಂದೆ. ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಗೊಂಡೆಯ ನೀನು. ಹೌದಮ್ಮ, ಇದು ನನ್ನ ಭಾಗ್ಯ. ಪ್ರಪಂಚವೇ ನನಗೆ ಕೊಂಡಾಡ್ತಾ ಇದೆ. ಹೇಗೆ? ಕರುಣಸಾಗರ ದೇವ ಪರಮೇಶ್ವರಿ ನನ್ನ ಮೇಲೆ ಕರುಣಾರಸವನ್ನು ಬೀರಿ ನಾನು ತಪಸ್ಸು ಮಾಡುವಂತ ಧಾವಿಸಿ ಬಂದೆ ತಂದೆ. ಹೌದಮ್ಮ, ಈ ರೀತಿಯಾಗಿ ತಪಸ್ಸನ ಮಾಡೋದಕ್ಕೆ ಬಲವಾದಂತ ಕಾರಣ ಉಂಟು. ಯಾವುದಮ್ಮ? ಅಮ್ಮನ ಆಶ್ಚರ್ಯ ಪಡಿಸಬೇಕೆಂಬಂತ ಉದ್ದೇಶವನ್ನಿಟ್ಟುಕೊಂಡು ಈ ಕಾಡನ್ನು ಪ್ರವೇಶ ಮಾಡಿದ್ದೇನೆ. ನಮ್ಮ ಅಸುರಕ್ಕೂ ಉದ್ಧಾರ ಆಗ್ಬೇಕು. ನಿನ್ನಲ್ಲಿ ಬೇರೆ ಯಾವುದನ್ನು ಬೇಡುವುದಿಲ್ಲ ತಂದೆ. ನನ್ನ ಉದರದಲ್ಲಿ ವೀರ ತೀರಂತ ಸುಪುತ್ರ ಬರುವಂತೆ ಬರಬಣ್ಣನು ಬಯಸು. ಕಥಾಸ್ತು. ತಂದೆ, ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಹೋಗ್ತಾನೆ. ನನ್ನ ಹಣೆಯ ಬರದವ ನೀವರು ಯಾರು ವಿಧಿಯೇ ಯಾಕೆ ತಂದೆ ನನ್ನ
ಪಾಲಿಗೆ ಮುಳಿದೆ ನೀನು, ನಿನ್ನನ್ನು ಕೊಂಡಾಡದೆ ಹೊಗಲಿದೆ, ನೀ ನನ್ನ ಪಾಲಿಗೆ ಶಾಪವನ್ನೇ ಕೊಟ್ಟು ಬಿಟ್ಟೇನ ತಂದೆ. ನನ್ನ ಉದದಲ್ಲಿ ಹುಟ್ಟುವ ಮಗು ಕೋಣನಾಗಿರ್ತಾನೆ. ಮೈಕ್ಷರೂಪದ ಮಗನ್ನು ಎತ್ತಿ ಮುದುಸಾದ ಹೇಗೆ ತಂದೆ? ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟು ತೊಟ್ಟಿನ ಮನೆಗೆ ಈ ಜೋಗುಲವನ್ನು ಆಡುವುದಾದ್ರೂ ಎಂತು? ಈ ಕೆಟ್ಟ ವಾರ್ತೆಯ ಮಾತಿಗೆ ತಿಳಿಸುವುದಕ್ಕೆ ಸಾಧ್ಯವುಂಟೆ ಬ್ರಹ್ಮದೇವ? ಏನಮ್ಮ, ನನ್ನ ಹಣೆಯಲ್ಲಿ ಈ ರೀತಿಯಾಗಿ ನೀನು ಬೆಳೆದೆ ತಂದೆ. ಸುಟ್ಟ ಮುಖವನ್ನು ಹೊತ್ತುಕೊಂಡು ಅರಮನೆಗೆ ಹೋಗುವಂತಿಲ್ಲ. ಅಮ್ಮನ ಮಾತನ್ನು ಉಳಿಸತ್ತ ಪಾಪಿ ನಾನು, ಯಾಕೆ ಬದುಕಬೇಕು ತಂದೆ? ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ, ನಿನ್ನ ಪಾದಬುಡದಲ್ಲಿ ಪ್ರಾಣ ತ್ಯಾಗವೇ ಒಂದು ತಂದೆ. ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಬಲಿಸಿ ತ್ರಿಜಗದಿ ಮೇಲೆಯುವನು ಗಣಗಲಿ ಮರೆಯ ಮಾತಲ್ಲ ಎಂದೇನು ತರ್ತ ಸಂತೈ. ನಿನಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ಖಂಡಿತ ನಾನು ಹೊಣೆಗಾರನ. ಮತ್ತೆ ಯಾರು ಹೊಣೆಗಾರರು? ನೀನೇ ಕಾರಣ ತಂದೆ. ನಿನ್ನ ಮಾತಿನ ಅರ್ಥಿಸೋದಕ್ಕೆ ಕಷ್ಟವಾಗುತ್ತಾ ಇದೆ. ಮೈಸೂರೂಪದ ಮಗಳನ್ನು ಪಡೆದಕ್ಕೆ ನಾನೇ ಕಾರಣಗತ್ತನೆ. ಹೇಗೆ ತಂದೆ, ಯಾವ ರೀತಿ? ನೀನು ತಪಸ್ಸನ್ನಾಚರಿಸುವಂತಹ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪೋನ್ನೆಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿ ಗೈತಂದು ಯಾವ ಮೈಸೂರೂಪವನ್ನು ಧರಿಸಿ ತಪಸ್ಸನ್ನಾಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ ಅನ್ನೋ ಹಾಗೆ ಶಾಪವನ್ನಿತ್ತಿದ್ದಾರೆ. ಮುನಿಯ ಶಾಪವೇ ನನಗೆ? ಹೌದಮ್ಮ. ಆ ದಿಸೆಯಿಂದಾಗಿ ಮೈಸೂರೂಪದ ಮಗನ ಪಡೆಯೋದಕ್ಕೆ ಸಾಧ್ಯವಾಗಿ ಹೋಯ್ತೆ ತಂದೆ. ಏನಮ್ಮ, ನಿನ್ನ ಮಾತುಗಳನ್ನ ಕೇಳುವಾಗ ನಗು ಬರುತ್ತಾ ಇದೆ. ಯಾಕೆ ಗೊತ್ತೇ? ಮೂರು ಮೂರ್ತಿಗಳಲ್ಲಿ ನೀನು ಬರುತ್ತಾರೆ. ಸೃಷ್ಟಿಗಧಿಪತಿಯಾದತ್ತ ಬ್ರಹ್ಮದೇವ, ಪ್ರತಿಯೊಂದು ಜೀವರಾಶಿಯ ಹಣೆಯಲ್ಲಿ ಬರಿಬಂತ ಸಾಮರ್ಥ್ಯ ಯೋಗ್ಯತೆಯನ್ನು ಪಡೆದುಕೊಳ್ಳಿ ನಾಗಿದ್ದಿ. ಕೇವಲ ಮುಣಪು ಕೊಟ್ಟಂತ ಶಾಪ ನೆನಪಾಳಿ ತಟ್ಟುವುದಕ್ಕೆ ಸಾಧ್ಯ ಉಂಟು. ಆ ಶಾಪವನ್ನು ಸುಳ್ಳಾಗಿಸಿ ನನ್ನನ್ನು ಉತ್ತರಿಸಬೇಕು ಅನ್ನಬೇಕು. ಬರೆಯುವ ನಾನಾದರೂ ಸಹ ಮತ್ತೊಮ್ಮೆ ತಿದ್ದಿ ಬರೆಯುವುದಕ್ಕೆ ಅವಕಾಶ ಇಲ್ಲವಾಗಿ ಹೋಗಿದೆ ಮಗಳೇ. ಯಾಕೆ ತಂದೆ ಈ ಮಾತು? ನಾನು ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರವಾಗದೆ ಹೋಗಲಿ ಅನ್ನುವ ಹಾಗೆ ಮುನಿಗಳು ವಚನವನ್ನಿತ್ತಿದ್ದಾರೆ. ತಂದೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟದ್ದು, ಇಷ್ಟೆಲ್ಲ ಕಷ್ಟಪಟ್ಟದ್ದು ವ್ಯರ್ಥವಾಗಿ ಹೋಯ್ತಲ್ಲ. ಖಂಡಿತ ವ್ಯರ್ಥವಾಗಿ ಇಲ್ಲವಮ್ಮ. ಮತ್ತೆ ಕೋಣನಾದರೂ ಜಾಣನಾಗಿರ್ತಾನೆ. ಹೌದು, ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಸತ್ಯವೇ, ಶೂರನಿದ್ದಾನೆ, ಧೀರನಿದ್ದಾನೆ, ಧೈರ್ಯವಾಗಿರು. ಭಾಗ್ಯವಂತರು ಯಾರಿದ್ದಾರೆ? ಹೆತ್ತ ತಾಯಿಗೆ ಹೆಕ್ಕಳ ಮಾತ್ರ ಮುದ್ದಂತು, ಹುಟ್ಟುವ ಮಗ
ಯಾವಾಗ ಕೋಣಾಗಿದ್ರೆ ಕೂಡ ಜಾಣನಾಗಿರ್ತಾನೆ, ವೀರನಾಗಿರ್ತಾನೆ, ಮೂರ್ಲೋಕವನ್ನು ಗೆಲ್ಲುತ್ತಾನೆ, ಸಾಮರ್ಥ್ಯ ಉಳ್ಳವನಾಗಿರ್ತಾನೆ. ಇಷ್ಟಿದ್ರೆ ಸಾಕು ಈ ಸಂತದ ವಿಚಾರವನ್ನು ತಿಳಿಸುವುದಕ್ಕೆ. ಅರಮನೆಗೆ ನೋಡೋಣ. ಕನಕ ಗರ್ಭ ನನೆ ಮಗಳು ಮಾಡಿ ಮನದಿ ಗರುಷವನು ತಾಳಿ ಕ್ಷಣದೋಳು ನೀಡಲು ಪವನು ಮನೆಗಳಲ್ಲಿ ಕನ್ನಯ್ಯ ಪುತ್ರರೆಲ್ಲರೂ ಸುರಪುರರಿ ಸಂಗರತಿ ಮಾಡಿರುವುದ ಜಗದೀಶ್ವರ ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡವೊಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತ ಈ ದಿತಿ ದೇವಿಯೇ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಹಿರಿಯವರ ಆಸೆಯುವುದೇ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಬೇಕು ಎಂದು. ನಾನು ಅದಕ್ಕೆ ಹೊರತು ಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೇ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೇನು ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆದರೆ ನನ್ನ ಮಗಳ ರೂಪ ಲಾವಣ್ಯಕ್ಕೆ ತಕ್ಕ ಹುಡುಗೆಯಲ್ಲಿದ್ದಾನಂತ ಯೋಚನೆ ಮಾಡಿದ್ರೆ ವರ್ತಮಾನ ಕಾಲದಲ್ಲಿ ಪಾತಾಳವನ್ನು ಆಳುವ ಅಧಿಕಾರಿ ಉದ್ಯುನ್ಮಾಲಿ ಯೋಗ್ಯ ಹುಡುಗ ಅಂತ ತಿಳಿದು ದೂತನ ಮುಖೇನ ಓಲೆಯನ್ನು ಕಳುಹಿದ್ದೇನೆ. ಉತ್ತರ ಬಂದೀತಲ್ಲ, ನಿರೀಕ್ಷೆಯಲ್ಲಿರ್ತೇನಂತೆ. ಅಧಿಕಾರಿ ಯಾರು ಅಂತ ಕೇಳಿದ್ದೆ. ವಿದ್ಯುನ್ ಮಾಲಿ ಎಂಬುದು ಎಂದಿನಂತೆ ಇನ್ನೂ ಕೂಡ ಅರುಣೋದಯ ಕಾಲ ನಿರೀಕ್ಷಣೆಗಿರುತ್ತಹ ಹಂಸಾದೂಲಿತ ತಲ್ಪದಿಂದ ಎದ್ದು ನಿತ್ಯಾಧಿಕ ಕರ್ಮಗಳನ್ನು ತೀರಿಸಿ ಸಪ್ತಾಂಗಯಿತವಾದಂತಹ ಈ ಮಧುವನದ ಸಭಾ ಪ್ರವೇಶವನ್ನು ಮಾಡಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಏನು ಸಾಮೆ, ಮಂತ್ರಿ ಭಾಗದರು ಯೋಗ್ಯವಾದಂತಹ ಆಸನದಲ್ಲಿ ಮಂಡಿಸಿ ವಿದ್ಯುನ್ಮಾನಿ ಮಹಾರಾಜನಿಗೆ ಜಯವಾಗಲಿ ಎಂಬ ಜಯ ನೀಡಲ್ಲ. ಮತ್ತೊಂದು ಕಡೆಯಿಂದ ಎಲ್ಲರೂ ನಮ್ಮನ್ನೇ ಕೊಂಡಾಡುತ್ತಾ ಇದ್ದಾರೆ, ಮನಸ್ಸಿಗೆ ಬಹಳಷ್ಟು ಸಂತೋಷ. ರಂಬ ಕರಂಬ ಎಂಬ ಅಣ್ಣ ತಮ್ಮಂದಿರಾಗಿ ನಾವು ಹುಟ್ಟಿಕೊಂಡೆವು. ನನ್ನ ಅಣ್ಣನಾದಂತಹ ರಂಭಾಸುರ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಂಬ ಸದುದ್ವೇಷವನ್ನು ಇರಿಸಿಕೊಂಡು ಸ್ವರ್ಗಾರೋಹಣ ಮಾಡಿ ಇಂದ್ರಾದಿ ಸುಮನಸರೊಂದಿಗೆ ಕಾಡಾಕಾಡಿ ಹೋರಾಟದಲ್ಲಿ ವೀರ ಮರಣವನ್ನು ಅಪ್ಪಿದ ಅಂತಹ ಸಂದರ್ಭದಲ್ಲಿ ಯೋಚನಾ ಸ್ವರ್ಗಲೋಕದ ಸುಖವನ್ನು ಅನುಭವಿಸಲಿಕ್ಕೆ ಇದು ಸಕಾಲ ಅಲ್ಲ ಎಂಬ ಹಾಗೆ ಯೋಚನೆ ಮಾಡಿ ನೇರವಾಗಿ ಪಾತಾಳ ಲೋಕವನ್ನು ಸೇರಿಕೊಂಡು ಅಳಿದುಳಿದಂತಹ ನಮ್ಮವರನ್ನು ಒಟ್ಟು ಸೇರಿ ಈ ಪಾತಾಳ ಲೋಕದಲ್ಲಿ ಮಧುವನ ಎಂಬ ನಗರವನ್ನು ನಿರ್ಮಾಣ ಮಾಡಿ ಸಂತೋಷದಿಂದ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ಆಮೇಲೆ
ವಿಧಾತನನ್ನು ತಪಸ್ಸಿನಿಂದ ಬಳಸಿಕೊಂಡು ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಿ ರಾಜಾದಿರಾಜನಾಗಿ ಮೆರೆಯುತ್ತಾ ಇರುವಾಗ ಒಂದು ಓಲೆ ಬಂದಿದೆ. ಓದಿ ನೋಡಿದಾಗ ಸಂತೋಷ. ವೈದ್ಯ ಕೊಟ್ಟದ್ದು ಹಾಲು ಎಂಬ ಹಾಗಾಯ್ತು. ನನ್ನ ಯೋಗ್ಯತೆಗೆ, ನನ್ನ ರೂಪಕ್ಕೆ, ನನ್ನ ಮನತನಕ್ಕೆ ಸರಿಯಾದಂತಹ ಹೆಣ್ಣೊಬ್ಬಾಕೆಯನ್ನು ಕಂಡು ಮದುವೆ ಆಗಬೇಕೆಂಬ ಹಾಗೆ ನಾನು ಭಾವನೆಯಲ್ಲಿದ್ದೆ. ಆದ್ರೆ ಸರಿಯಾದಂತಹ ಹೆಣ್ಣು ನನಗೆ ಸಿಗಲಿಲ್ಲ. ಈ ರೀತಿ ಆಲೋಚನಾ ಮುಗ್ಧವಾಗಿರುವಂತಹ ಸಮಯ ಒಂದು ಓಲೆ ಬಂದಿದೆ. ಓಲೆಯನ್ನು ನೋಡಿದಾಗ ವರ್ತಮಾನ ಕಾಲದಲ್ಲಿ ಚೋಡಿತಾಪುರದ ಮಹಾರಾಣಿಯಾದಂತಹ ದಿತೀದೇವಿ ಬರೆದು ಕಳುಹಿಸಿದ ಓಲೆ. ನನಗೊಬ್ಬಳು ಮಗಳಿದ್ದಾಳೆ ಎಂಬ ಮಾಲಿನಿ ಎಂಬ ಆಕೆ ಆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡುವುದೆಂಬ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನ ಯೋಗ್ಯತೆಯನ್ನು ನಾನು ಕೇಳಿವಲ್ಲೆ. ಹಿಂದೆ ಮುಂದೆ ನೋಡಬೇಡ, ದಿಬ್ಬಣ ಸಮೇತನಾಗಿ ಬಾ. ಬಹಳಷ್ಟು ಸಂತೋಷ. ಇದು ನನ್ನ ಜೀವನದಲ್ಲಿ ಒಂದು ಸುಸಂದರ್ಭ ಎಂಬ ಹಾಗೆ ಭಾವಿಸಿದ್ದೇನೆ. ಆ ಮಾಲಿನಿಯನ್ನು ನಾನು ಈಗ ಮದುವೆ ಆದರೆ ವಿಷಯವನ್ನು ತಿಳಿದಂತಹ ಇಂದ್ರಾದಿ ಸುಮನಸರು ಗಡಗಡ ಗಡಗಡ ಎಂಬ ಹಾಗೆ ನಡುಗಲಿಕ್ಕೆ ಸಾಧ್ಯತೆ ಉಂಟು. ತಡ ಮಾಡುವುದಲ್ಲ, ಆದಷ್ಟು ಬೇಗ ನಮ್ಮವರನ್ನು ಸೇರಿಸಿ ದಿಬ್ಬಳ ಸಮೇತವಾಗಿ ಚಾರಿದ ಊಟ ಮಾಡಲಿಲ್ಲ ಬರುವಾಗ. ನಿಮ್ಮ ಮದುವೆ? ನನ್ನ ಮದುವೆ ಅಂದ್ರೆ ಉದ್ದಿನ ಮೇಲೆ ಮಾ ಕೊರ್ಬುಗಳಿಗೆ ವಿದ್ಯುನ್ಮಾನ ಮಹಾರಾಜನಿಗೆ ಜಯಲಾಗಲಿ. ಸದ್ಯಕ್ಕಾಗುತ್ತದೆ ನಿನಗದು ನೀನು ಹೇಳಿದ್ದು. ನಿಮಗೆ ಜಯವಾಗಲಿ. ಜಯವಾಗಲಿ. ಹೌದೇನು? ಹೋಗು ನಿಮ್ಮ ಮದುವೆ ಅಲ್ಲ. ಅದು ಊಟ ಚಪ್ಪರ. ಅದು ಊಟದ ಚಪ್ಪರ. ಊಟದ ಭಾಷೆ ಕೆಟ್ಟವನೇ. ಇನ್ನೆಲ್ಲಿಗೆ ಮುಂದೆ ಹೋಗುವುದು? ನೋಡಿದ್ಯ ಬರ್ದದ ಬರ್ದ ಹಾಕಿದ್ದು? ಇಲ್ಲಿ ಹಾಕಿದ್ದಾರೆ. ಏನು ಗೋಣಿತ? ಅದು ಗೋ ಅಲ್ಲ. ಮತ್ತೆ ಅದು ಶೋ. ಓ ಇದು ಶೋ. ಅಲ್ಲ ನಿನ್ನ ಅತ್ತೆಯ ಪುರ. ಹಾಕೆ ಹೆಸರು ಕರೀಲ. ಅಲ್ಲ ಅಲ್ಲಿ ಹಾಕಿದ್ದು. ಅಲ್ಲಿ ಹಾಗೆ ಇಲ್ಲಿ ನೋಡಿದ್ಯಾ? ಇಲ್ಲಿ ಬೇರೆ ಹಾಕಿದ್ದಾರೆ. ಅಪ್ಪ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ. ಎಲ್ಲರಿಗೆ ಅಪ್ಪ ಇದ್ದಾರ? ಅಲ್ಲ ಅಲ್ಲಿ ಹಾಕಿದ್ದು ಅಪ್ಪ ಅಂತ ಅಲ್ಲ. ಅಪ್ಪನ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ. ಅಪ್ಪನೇ ಇಲ್ಲದೆ? ಅಪ್ಪನೇ ಅಲ್ಲ ಅಪ್ಪನೇ. ಹಾಗಂತೇಳಿ ನಾವು ಅಷ್ಟು ದೂರದಿಂದ ಬಂದಿದ್ದೇವೆ. ಇಲ್ಲಿ ಯಾರಾದ್ರೂ ನಮ್ಮನ್ನು ಕೇಳುವವರಿದ್ದಾರ? ಹೊರಗೆ ಕೇಳ್ತಾರ. ಅಲ್ಲ ನಿಮ್ಮನ್ನು ಬಿಡಿ, ನನ್ನನ್ನಾದ್ರೂ ಕೇಳಬಹುದಲ್ಲ. ಹೌದಪ್ಪ. ಹೌದು, ನಿನ್ನನ್ನು ಕೇಳಲೇಬೇಕು. ನನ್ನ ಹಿಂದೆ ಬಂದ್ರೆ ನಿನ್ನನ್ನು ಕೇಳ್ತಾರೆ. ಅದೇನ ನೀನ್ ಮಾಡಿದ್ದು ಅಮ್ಮ? ಅಡ್ಡ ಬಿದ್ದದ್ದು. ಅಲ್ಲ ನಿಮ್ಮೂರಿನಲ್ಲೆಲ್ಲ ಹೀಗೆಯಾ? ನಾವು ಅಡ್ಡವೇ ಬೀಳುದಮ್ಮ. ಹೌದಾ? ಅಮ್ಮ ಅದು ಬೀಡಿ. ಏನು ಅದು ಬೀಡಿ? ಅದು ಬೀಡಿ ಅಲ್ಲ, ಅದು ಬಿಡಿ. ಅದು ಬಿಡಿ. ರಾರಿಗೆ ದೊಡ್ಡ ಸಿಂಹ ಕೊಟ್ಟಿದ್ರೆ ನನಗೊಂದು ಸಣ್ಣ ಸಿಂಹ ಕೊಡಿ. ಏ ಅದು ಸಿಂಹಾಸನ. ಅದು ಸಿಂಹಾಸನ ನೋಡಿ, ನಿಮಗೆಲ್ಲ ಅಲ್ಲಿ ಅಲ್ಲಿ ರತ್ನ ಕಂಬಳಿಗಳನ್ನು ಹಾಸಲ್ಪಟ್ಟಿ. ಓ ನಮಗೆ ರತ್ನ ಕಂಬಳಿ ಅಲ್ಲ ಗೋಡಿದಾರು ಕುಳಿತು.
ನಿಮ್ಮ ಊರಿಂದ ನಮ್ಮೂರಿಗೆ ಬರುವುದಕ್ಕೆ ಮಾರ್ಗ ಬಹಳಷ್ಟು ದೂರ ಇದೆ. ಆಯಾಸ ಆಗಿರಬಹುದು, ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನ್ ಬೇಕಾದ್ರೂ. ಸಂಪು ಬಾಣಿ. ಓಹೋ, ತಂಪು ಬಾಣಿ. ಹಾಗಿದ್ರೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಆಯ್ತು. ಅಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ, ನಮ್ಮ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ. ಆದ್ರೆ ಬರಬೇಕಾದವರೇ ಬಂದಿಲ್ವಲ್ಲ. ನಾನೇ ಕರಕಳಿ. ನೀವೇ ಮಯನ ಕರೆದದ್ದು? ತೋರಿತದೆ ಕರಕಳಿಯುವುದಕ್ಕೆ ಕಾರಣ ಮತ್ತೇನಲ್ಲ, ಮದುವೆ ಅಲ್ವಾ ಪುರೋಹಿತ್ರಿ. ಇನ್ನೆಂತ ಕರ್ಮ ಈ ಪ್ರಾಯದಲ್ಲಿ ಮದುವೆ ಯಾರಿಗೆ? ನಿಮಗಲ್ವ ಹಾಗೆ ಹೇಳಿದ್ನ ನಾನು. ಮತ್ತೆ ಯಾರಿಗೆ? ವಾಕ್ಯ ಪೂರ್ಣ ಆಗ್ಲಿಲ್ಲ. ಮದುವೆಯಿಂದ ಅಕ್ಷಣ ನನಗಲ್ಲ. ಮತ್ತೆ ನನ್ನ ಮಗಳು ಚಿಕ್ಕವಳು ಮಾಲಿನಿ ಇದ್ಲಲ್ಲ. ಇಷ್ಟು ಸಣ್ಣವಳಿದ್ಲು. ಅವಳೀಗ ಬೆಳೆದು ಬೆಳೆದು ದೊಡ್ಡವಳಾಗ್ಲಿಲ್ವಾ? ಬಾಳೆ ಗಿಡದ ಹಾಗೆ ಹಾಗೆ ಬಾಳೆ ಒಂದು ಗೊನೆ ಹಾಕಿದ್ರೆ ಕಡ್ದು ಹಾಕಿದ್ರು ಅಂತ ಲೆಕ್ಕ. ಹೆಣ್ಮಕ್ಳು ಅಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಅರ್ಥ ಅದು. ಎಲ್ಲಿಗೆ ಕೊಡುದು? ಅದು ಗೊತ್ತಿಲ್ವಾ ನಿಮ್ಗೆ? ಪಾತಾಳದ ಅಧಿಕಾರಿ ಯುದ್ಧನ್ಮಾಲಿಗೆ ಕೊಡುದಂತ ನಿಶ್ಚಯ ಮಾಡಿದ್ದೀನಿ. ಓ, ಇವರೇ ಮದುಮಗ. ಬನ್ನಿ ಬನ್ನಿ. ಅಲ್ಲ, ದಿಬ್ಬಣಿಗರನ್ನೆಲ್ಲ ಯಾಕೆ ಎದ್ದು ಬನ್ನಿ ಅಂತ ಕರೆಯುದು? ಮದುಮಗ ನಾನು ಅಲ್ಲಿ ಕುಳ್ಳಿಸ್ತೇವೆ ನಾವು. ಹಾಗಾದ್ರೆ ನೋಡು, ಪ್ರತ್ಯೇಕವಾದಂತಹ ಆಸನವನ್ನು ನಿರ್ಮಿಸಿದ್ದೇವೆ, ಒಮ್ಮೆ ತಿರುಗಿ ನೋಡಿ ಅಂತೆ. ನಮಸ್ಕಾರ ಪುರೋಹಿತರಿಗೆ. ಒಳ್ಳೇದಾಗ್ಲಿ. ಸೌಖ್ಯ ಅಲ್ವಾ? ತೊಂದರೆ ಇಲ್ಲ. ಹೆಂಡತಿ ಮಕ್ಕಳಾಗಿದ್ದಾರೆ. ಅಲ್ಲ, ತ್ವರಿತದಲ್ಲಿ ಮದುವೆ ಆಗ್ಲಿಲ್ಲ. ಅಲ್ಲ, ಕೆಲವರಿಗೆ ಎಷ್ಟು ಎಲ್ಲಿರ್ತದೆ ಗೊತ್ತಿರುದಿಲ್ಲ. ಅಂತವರು ನಾವಲ್ಲ. ಆಗ್ಲೀಗ ಹುಡುಗಿಯನ್ನು ನೋಡಿದ್ದೀರಾ? ಹುಡುಗಿಯನ್ನು ನೋಡುವ ಅಗತ್ಯವಿಲ್ಲ. ಹುಡುಗಿಯ ತಾಯಿಯನ್ನು ನೋಡಿದ್ದೇನೆ. ಅದೇ ನಿಮ್ಮ ತಪ್ಪು. ಯಾವಾಗ್ಲೂ ಹುಡುಗಿಯನ್ನು ತಾಯಿಯನ್ನು ನೋಡಿ ಮದುವೆ ಆಗ್ಬಾರ್ದು. ಒಮ್ಮೊಮ್ಮೆ ಹುಡುಗಿ ತಾಯಿ ಚಂದ ಇದ್ರೆ ಮಗಳು ಚಂದ ಇರೋದಿಲ್ಲ, ಮಗಳು ಚಂದ ಇದ್ರೆ ತಾಯಿ ಚಂದ ಇರೋದಿಲ್ಲ. ಅದು ಹೌದು. ಹೌದು, ನೋಡ್ಬೇಕಲ್ವ? ನೋಡ್ಬೇಕು. ನೋಡ್ಬೇಕು. ಈಗ ಹುಡುಗಿಯನ್ನು ತೋರಿಸ್ಲಿಲ್ವಾ ಪುರೋಹಿತ್ರಿ? ಹುಡುಗಿದ ಅಭಿಪ್ರಾಯ ಕೇಳಬೇಕು. ಅಲ್ಲ, ಈಗ ನೀವು ಹೇಳಿದಾವಾಗ ನೆನಪಾಯ್ತು ನೋಡಿ. ಈ ಮದುವೆಯ ಗಡಿಬಿಡಿಯಲ್ಲಿ ನನ್ನ ಮಗಳ ಅಭಿಪ್ರಾಯ ಕೇಳುವುದನ್ನೇ ನಾನು ಮರೆತು ಬಿಟ್ಟಿದ್ದೇನೆ. ಯಾಕೆ ಗೊತ್ತುಂಟ? ಒಂದು ವೇಳೆ ಕೇಳದಿದ್ರೆ ಮದುವೆ ಮರುದಿನ ಯುವಕನೊಂದಿಗೆ ಪರಾರಿಂತ ಆಗ್ಬಾರ್ದಲ್ವಾ? ಅಲ್ಲ, ನನ್ನ ಮಗಳು ಅಂತವಳು ಅಲ್ವಲ್ಲ ಪುರೋಹಿತ್ರಿ. ಹೌದಲ್ವಾ? ಏರಮ್ಮ, ನಾಲ್ಕು ಜನ ಪುಂಜವರು ಸೀರೆ ತುತ್ತಾರೆ ಗೊತ್ತಿತ್ತಿನಾಗ್ಲಿ, ಬೇಗ ಬರ್ಲಿ ಪುರೋಹಿತ್ರಿ. ಅಲ್ಲ, ನೀವು ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲ, ಈ ಕಾಲದಲ್ಲಿ ಸೀರೆ ಉಡುವುದಕ್ಕೆ ಬಾರದ ಹೆಣ್ಮಕ್ಳು ಇದ್ದಾರೆ. ಈಗಿನ ಹೆಂಗಸರಿಗೆ ಎಲ್ಲಿ ಪುರುಷತುಂಟಮ್ಮ? ಗೋಣಿ ಚೀಲಕ್ಕೆ ತುಂಬಿಸಿದಾಗ ಹೀಗೆ ತುಂಬಿಸಿದ್ರು, ಮೇಲಿಂದ ಇಳಿಸಿದ್ರು, ಹೋದ್ರು. ಇಲ್ಲಿಂದ ಇಲ್ಲಿವರೆಗೆ ಹೊಲಿಲಿಕ್ಕಿಲ್ಲ, ಕೈ ಇರ್ಲಿಕ್ಕಿಲ್ಲ, ಇದ್ರೆ ಇಲ್ಲಿ ತೂತು ಮಾಡ್ಲಿಕ್ಕೆ ಆಯ್ತು, ಮತ್ತೆ ಸೀರೆಯಲ್ಲಿ ಗೂಡು ಪುರೋಹಿತಿ. ಅವರ ಇಷ್ಟ ಅದು, ಹೆಣ್ಮಕ್ಳೇನ ನೀವು ಆಡಿಕೊಳ್ಳುವುದು? ಅವರ ಇಷ್ಟ ಹೌದು, ಆದ್ರೆ ನಮ್ಮ ಕಷ್ಟವೇ. ಆದ್ರೆ ಮದುಮಗಳು ತಯಾರಾಗಿದ? ಹೆಂಗಸರಿಗೆ ಕನ್ನಡಿ ಸಿಕ್ಕಿದ್ರೆ ಮತ್ತೆ ಊರು ಎಂತಾದ್ರೂ ಗೊತ್ತಾಗ್ಲಿಕ್ಕೆ. ಒಳ್ಳೇದಾಗ್ಲಿ, ವಿಷಯ ಗೊತ್ತುಂಟಲ್ಲ, ಮದುವೆ ಮಾಡಿ ಕೊಡುದು ಅಂತ ತೀರ್ಮಾನ ಮಾಡಿದ್ದಾರೆ. ಹೇಗೆ ಹುಡುಗ ಆಗಬಹುದಾ? ಅಮ್ಮನಿಗೆ ಅದ್ರ ನಿಂಗೆ ಎಂತ ಪಾಯಸ ದೊಟ್ಟವ ಎಂತದಮ್ಮ ನಿಮ್ಮದಲ್ಲ? ಹಾಗಲ್ಲ, ವಾಕ್ಯ ಪೂರ್ಣ ಆಗ್ಲಿಲ್ಲ ಅವಳು. ಅಮ್ಮನ ಒಪ್ಪಿಗೆ ಇದ್ರೆ ನನ್ನ ಅಭ್ಯಂತರ ಇಲ್ಲ ಅಂತ ಅರ್ಥ ಅದು. ಹಾಗೆ ಹಾಗಾದ್ರೆ ಇನ್ನು ತೊಂದರೆ ಎಲ್ಲ ಪ್ರಾರಂಭಿಸ್ಬೋದಲ್ವಾ ಅಣ್ಣವೇ? ಎಂದು ಪೊರ್ತುಗಾನಗ ಉರಿಬ್ಲೇ ಬಿಟ್ಟಿಲ್ಲೆ ಗರ್ನಲ್ ದಯವಡಿ ಬೈ. ನಮ್ಮ ಕರಿಮಾಲೆ ಕಟ್ಟನಗೊಂಜು ತಕ್ಕೊಡುವ ನನ್ನ ಮದಿಮಾಲೆ ಅಂತ ಗಡಿ ಬಿಟ್ಟಿಟ್ಟು ಊದುವ ತಿಂದಕ್ಕದ್ದು ಗರ್ನಲ್ ಕೈಟ್ಬೋತಾನು ಚವ. ಕುತ್ತಿಗೆ ಹಾಕ್ಬೇಕಾಯ್ತಾ? ನನ್ನದಲ್ಲ, ಹುಡುಗಿಯ ಕೊರಳಿಗೆ. ಯಾವಾಗ್ಲೂ ಮಧ್ಯಾಹ್ನ ಊಟದ ಹೊತ್ತಿಗೆ ಹೋಗುದಲ್ಲ, ಮದುವೆ ಕ್ರಮ ನೋಡಿಕೊಳ್ಬೇಕಾಯ್ತಾ? ಇದು ಹುಡುಗನ ಕೊರಳಿಗೆ ಹಾಕ್ಲಿಕ್ಕೆ ಆಯ್ತಾ? Thank you.
ಇದು ಯಾರು ನಿಮ್ಮ ಮೇಯಲ್ಲಿ ಬಂದದ್ದು? ಸತ್ತ ನಿನ್ನ ಅಜ್ಜ ಬಂದದ್ದು. ಅವ್ರು ಅಷ್ಟು ಚಂದ ಊತ ಇದ್ದಾರೆ, ಬಾರಿಸಿದ್ರೆ ನಿಮಗೆ ಕುಣಿಲಿಕ್ಕೆ ಅನಿಸ ಮೈಯಲ್ಲಿ ಬಂದದಲ್ವಾ? ಹೂ ಆಯ್ತು ಅಪ್ಪ, ಸಾಕುಣ ಆಯ್ತು ಅಮ್ಮ, ಪುರೋಯ್ತ್ರಿ. ಓ ಅಲ್ಲ, ಮದ್ವೆ ಅಂದ್ರೆ ಶುಭ ಕಾರ್ಯ. ಹೌದು, ಆರತಿ ಆರಿಸಿದ್ರೆ ಇದು ಅಶುಭ ಅಲ್ವಾ? ಆರತಿ ತಾನಾಗಿ ಆರಿದ್ರೆ ಮಾತ್ರ ಅಪಶಕುನ, ನಾವಾಗಿ ಆರಿಸಿದ್ರೆ ಅಪಶಕುನ. ಅಲ್ಲ, ಆರಿಸಿದ್ದಕ್ಕೊಂದು ಕಾರಣ ಅಂತ ಬೇಕಲ್ಲ ಪುರೋಹಿತ್ರಿ. ಇಲ್ಲದಿದ್ರೆ ಇದೆಂತಮ್ಮ ಎಣ್ಣೆ ಹೀಗೆ ಹಾಕುದ? ಅಮ್ಮ, ಎಣ್ಣೆ ಹಾಕುವಾಗ ಸ್ವಲ್ಪ 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 ಹಾಕ್ಬೇಕು. ನೋಡಿ, ಎಣ್ಣೆ ವಿಷಯದಲ್ಲಿ ಒಳ್ಳೆ ಗೊತ್ತುಂಟು. ಎಣ್ಣೆ ಹಾಕಿ ಹಾಕಿ ಉದ್ಬತ್ತಿ ಹೇಗೆ ಆಗಿದೆ? ಎಣ್ಣೆ ಎಣ್ಣೆ ಹೇಳಿದು ಅರಸಿನ ಎಣ್ಣೆ ಹಚ್ಚುವಂತ ಕ್ರಮ ಹೇಳ್ಬೇಕು. ಎಣ್ಣರಸಿ, ಬೆಲ್ಲರಸಿ, ಹೊನ್ನರಸಿ, ಹೊನ್ನರಸಿ, ಮುತ್ತಿನರಸಿ, ಮುತ್ತಿನರಸಿ, ಪಟ್ಟದರಸಿ, ಬಟಾಟೆಗಸಿ, ಬಟಾಟೆಗಸಿ ಅಲ್ಲ ಬಟಾಣಿಗಸಿ, ಪಟ್ಟದರಸಿ. ನಿನ್ನ ನಿನ್ನ ಮೋಹಕ ಮುಖಕ್ಕೆ, ಮೋಹಕ ಮೊಗಕ್ಕೆ, ಮೊಗ ಅದು ಪಂಜುರ್ಲಿದ್ದು. ಅರಸಿನ ಎಣ್ಣೆ, ಅರಸಿನ ಎಣ್ಣೆ ಹಚ್ಚುವೆ, ಹಚ್ಚುವೆ, ಚುವೆ, 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 ಚುವೆ. ಈಗ ಅವ್ರಿಗೆ ಹಚ್ಚಬೇಕಂತ ಎಣ್ಣೆ ರಸ, ಎಣ್ಣೆ ರಸ, ಹೊನ್ನ ರಸ, ಮುತ್ತಿನ ರಸ, ಪ್ರಾಣದ ರಸ, ಮಾವಿನ ರಸ, ಕುಂಬಳಕಾಯ ರಸ, ಕುಂಬಳಕಾಯಿ ರಸ. ನೀನು ಬೊಜ್ಜಕ್ಕೆ ಅಲ್ಲಿ ಒಂದು ನಿಮ್ಮ ಮೋಹ ಮಂಗಳಕರ ಅಂತ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುವೆ, ಅಚ್ಚಮ್ಮ ಅಚ್ಚಮ್ಮ ಅಚ್ಚಮ್ಮ. ಅದನ್ನು ಎಲ್ಲಿ ತಿನ್ನಿಸ್ಬೇಡ ಗಂಡ, ಅದು ಪ್ರಾಣಿ ಅಲ್ಲ. ಆಯ್ತಾ, ಎಲ್ಲರೂ ಸಾಲಾಗಿ ಬನ್ನಿ. ಗಂಡಸರ್ ಒಂದು ಸಾಲು, ಹೆಂಗಸರ್ ಒಂದು ಸಾಲು. ಬೇಗ ಬನ್ನಿ, ಬೇಗ ಬನ್ನಿ. ಪುರೋಹಿತ್ರಿ, ಯಾಕೆ ದಿಬ್ಬಣಿಗ ನನ್ನೆಲ್ಲ ಎದ್ದು ಬನ್ನಿ ಅಂತ ಕರೆಯುವುದು ನೀವು? ಉಡುಗೊರೆ ಕೊಡ್ಬೇಕಲ್ವ, ಅದಕ್ಕೆ ಎದ್ದು ಬನ್ನಿ ಅಂತ ಹೇಳುವುದ? ಅವ್ರ ಎದ್ದು ಬರುವುದಿಲ್ಲ ಪುರೋಹಿತ್ರಿ. ಕಾರಣ ಇದೆ, ನಾವು ಲೇಖನ ಕೊಡುವಾಗ್ಲೇ ಒಂದು ಸೂಚನೆ ಕೊಟ್ಟಿದ್ದೇವೆ. ಏನಂತ? ಆಶೀರ್ವಾದವೇ ಉಡುಗೊರೆ. ಹಾಗಿದ್ರೆ ಧನ್ಯವಾದ ಭೋಜನವ. ಕೊಡ್ಲಿಕ್ಕಿಲ್ಲ, ಏನಿದ್ರು ಒಳಗೆ ತಂದು ನನ್ನ ಹತ್ರ ಕೊಡಿ. ಆಯ್ತಾ ಪುರೋಹಿತ್ರಿ? ಸಭಿಕರಲ್ಲಿ ಏನೋ ಸಣ್ಣ ಸಣ್ಣ ಮಾತು ಕೇಳಿ ಬರ್ತಾ ಇದೆ. ಎಂತದ್ದು ಇಂತಹ ಒಂದು ವಿಜೃಂಭಣೆಯ ಮದುವೆಯಲ್ಲಿ ಪಾರಿತೋಷಕ ರೂಪವಾಗಿ ಆದ್ರೂ ಬ್ರಾಹ್ಮಣರ ಕೈಯಿಂದ ಏನಾದ್ರೂ ಒಂದು ಕೊಟ್ರೆ ಮದುಮಕ್ಕಳಿಗೆ ಉಡುಗೊರೆ, ಅದೊಂದು ಒಳ್ಳೇದು. ಈ ಸಲ ನಿಮ್ಮ ಕೈ ಬೀಳ್ಬಿ, ಕಾಲು ಬಿದ್ದೆ ತೊಂದರಲ್ಲಿದ್ದೇನೆ, ಕೈ ಬೀಳ್ಲಿಕ್ಕೆ. ಗೋಡಿ ಗೋಡಿ ಬೇಗ, ಎಂತ ಕೊಡ್ಲಿ, ಏನು ಕೊಡ್ಲಿ? ಉಂಟು ಹೊಸತ್ತಿದು. ಇದು ನನ್ನ ಗುರುಗಳೇ ಕೊಟ್ಟಂತಹ ಪಟ್ಟೆ, ಇದರಲ್ಲಿ 25 ಹೊಟ್ಟೆ ಕೊಟ್ಟರೆ ನಾನು ಕೆಟ್ಟೆ ಕೊಡದು ಮಾತ್ರ ನೆಟ್ಟು ಪುರೇಂದ್ರ ಕೊರಳಿಂದ ವರನ ಕೊರಳಿಗೆ, ಅಲ್ಲಿಂದ ಮದುವಿನ ಕೊರಳಿಗೆ, ಮತ್ತೆ ಯಥಾಸ್ಥಾನಕ್ಕೆ ಕೊಡ್ಲಿಕ್ಕಿಲ್ವ? ಕೊಡ್ಲಿಕ್ಕೆ ಮೇಲೆ ಸುಧಾರಿಸಬೇಡ. ಎಷ್ಟಾಯ್ತು? ಆಯ್ತು, ಕೇಳಿ ಲೆಕ್ಕ ತಪ್ಪಿದೆ. ಮುಂದೆ ಬರಬೇಕು, ಮದುವೆ ಬಂದ್ರೆ ಸಾಕು. ಆಯ್ತಾ, ಈಗ ಹಿರಿಯರಲ್ಲಿ ಆಶೀರ್ವಾದ ಬೇಡಿಕೊಳ್ಬೇಕು. ಓ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ನಾನು ಈ ಊರಿಗೆ ಬಂದು ಒಂದು ಹುಡುಗಿ ಕೈ ಕೊಟ್ಟಿದ್ದೇನೆ. ಕೈ ಕೊಟ್ಟದ್ದು ಗಡಿಬಿಡಿ ಮಾಡಿದ, ಸ್ವಲ್ಪ ರಕ್ತದ ಒತ್ತಡ ಇದೆ ಅವನಿಗೆ, ಗ್ರಹಣ ಶಾಂತಿ ಮಾಡಿಸ್ಬೇಕು. ಅವನ ತಾಯಿಯಲ್ಲಿ ನಾನು ಹೇಳ್ತೇನೆ, ರಾಯರ್ ಕೈ ಕೊಟ್ಟದ್ದು ಒರೆಸಿಟ್ಟು. ಐದು ಪರಿಚಯ ನಿಮಗೆ ಉಂಟಲ್ಲ. ಆಗ್ಲಿ, ನಾನು ಮಾಲಿನಿ ಎಂಬ ಆಕೆಯನ್ನು ಬರಿಸಿದ್ದೇನೆ. ನಮ್ಮ ಜೀವನು ಒಳ್ಳೆ ರೀತಿಯಲ್ಲಿ ಸಾಗುವ ಹಾಗೆ, ಒಳ್ಳೆ ರೀತಿಯಿಂದ ಸಾಗುವ ಹಾಗೆ, ಆಶೀರ್ವದಿಸಬೇಕಾಗಿ, ಆಶೀರ್ವಾದ ಮಾಡಬೇಕಾಗಿ ಕೋರಿ ಬಿಡುತ್ತೇನೆ. ಭೂತಲ್ಲ, ಅಲ್ಲ, ಕೋರಿಕೊಳ್ಳುತ್ತೇನೆ. ಮತ್ತೊಂದು ಬರಬೇಕು. ಇಷ್ಟರವರೆಗೆ ತಾಯಿ ಮನೆಯಲ್ಲಿ ಇದ್ದೀರಿ, ಇನ್ನು ಗಂಡನ ಮನೆಗೆ ಹೋಗುವಂತ ಸಂದರ್ಭ, ಎಲ್ಲರಲ್ಲಿ ಆಶೀರ್ವಾದ ಬೇಡಿಕೊಳ್ಬೇಕಾಯ್ತಾ? ಸರಿ. ಓ ನನ್ನ ಬಂಧುಗಳೇ, ಓ ನನ್ನ ಬಂಧುಗಳೇ, ಗೆಳತಿಯರೇ, ಗೆಳತಿಯರೇ, ಗೆಳೆಯರಿದ್ದಾರ? ನಾಳೆ ಬರ್ತಾರಾ? ನಾಳೆ ಬರ್ಲಿ. ನಾನು ಪಾತಾಳದ ವಿದ್ಯುನ್ಮಾಲಿಯವರನ್ನು ಬರೆಸಿದ್ದೇನೆ. ನಮ್ಮ ಜೀವನವು ಸುಗಮದಲ್ಲಿ ಹೋಗುವ ಹಾಗೆ. ಇಲ್ಲ, ಐರಾವತದಲ್ಲಿ ಹೋಗ್ಲಿ. ಅಲ್ಲ, ಒಳ್ಳೆ ರೀತಿ ಸಾಗುವ ಹಾಗೆ ಆಶೀರ್ವಾದ ಮಾಡಬೇಕಾಗಿ. ಇನ್ನೇನ್ ಮಾಡ್ಲಿ ಪುರೋಹಿತ್ರಿ? ಏನಾಯ್ತು? ನನಗಿರೋದು ಒಬ್ಳೇ ಮಗಳು, ಅದು ನಿಂದೆ ತಪ್ಪಲ್ವೋ? ಇವತ್ತು ಇವನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಪುರೋಹಿತ್ರಿ. ಇವ ಕರ್ದ್ಕೊಂಡು ಹೋಗಿ ಏನ್ ಮಾಡ್ತಾನೋ ಏನೋ. ಎಲ್ಲರೂ ಮದುವೆ ಮಾಡಿ ಕೊಂಡಾಗ ಏನ್ ಮಾಡುದು? ಅದನ್ನೇ ಮಾಡಿದ. ಮದ್ವೆ ಆಗಿ ಕೊಂಡಾಗ ಏನ್ ಮಾಡ್ತಾರೆ? ಮನೆ ಕೆಲಸ ಸಂಸಾರ ಮಾಡುದು. ಹುಡುಗರು ಹಾಳಾಗಿದ್ದೀರಾ, ಎಲ್ಲರೂ ಊಟಕ್ಕೆ ತಯಾರಾಗಿದೆ. ಅನ್ನ ಛತ್ರಕ್ಕೆ ಹೋಗಿ ಗಡಿಬಿಡಿ ಮಾಡಬೇಡಿ. ಪಾಯಸದ ಕಟೋರಕ್ಕೆ ನೀವು ಬಿಟ್ರೆ ನಾನು ಜವಾಬ್ದಾರಿ ಅಲ್ಲ. ಮುಂದೆ ಗತಿಯನಗೆಂದರು ಮಾಡಿದ ಮೇಗೆ ದೈವ ಬೇರೆ ನಡೆಸಿದ ಹಾಗಾಯಿತು ನನ್ನ ಬದುಕಿನಲ್ಲಿ. ಮಗಳಾದಂತಹ ಮಾಲಿನಿ
ಕೊಳ್ಳುವಂತ ಮಗುವನ್ನು ಪಡೆಯುವ ಆಸೆ ಇಟ್ಟವಳು ನಾನು. ಮಗು ಏನು ಹುಟ್ಟಿದೆ, ಹುಟ್ಟಾಗ್ಲಿ ಕಾಣನಾಗಿ ಹುಟ್ಟಿದ್ದಾನೆ. ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆ ಅನ್ನುವಂತ ನೆಮ್ಮದಿ ನನ್ನ ಪಾಲಿಗಿದೆ. ಆದರೆ ನಾನು ಆಸೆ ಪಟ್ಟಂತಹ ಸ್ವರ್ಗದ ಸುಖವನ್ನು ಗಳಿಸಿಕೊಡುವವರು ನನ್ನಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ, ಯಾರೂ ಇಲ್ಲ. ಸಂಬಂಧದಲ್ಲಿ ನೀವು ನನಗೆ ಅತ್ತೆ ಆದರೂ ಕೂಡ ಅತಿಯಾದ ಮಮತೆಯಿಂದ ನಿಮ್ಮನ್ನು ಅಮ್ಮ ಎಂಬ ಹಾಗೆ ನಾನು ಸಂಬೋಧಿಸುತ್ತೇನೆ. ತಾಯೇ, ತನ್ನ ಮಗಳಾದಂತಹ ಮಾನಿನಿಗೆ ಮದುವೆ ಆಗಲಿಲ್ಲ ಎಂಬ ನಿಮ್ಮ ಮಹಾ ಕೊರಗನ್ನು ದೂರ ಮಾಡಿದವ ನಾನಾಗಿದ್ದೇನೆ. ಆ ಮಾನಿನಿಯನ್ನು ಮದುವೆ ಆದ್ದರಿಂದ ಇಂದಿನವರೆಗೆ ಆಕೆಗೆ ಯಾವುದೇ ರೀತಿ ಕಷ್ಟದ ಅರ್ಪಣ್ಯಗಳು ಬಾರದ ಹಾಗೆ ನೋಡುತ್ತಾ ಬಂದವ ನಾನಾಗಿದ್ದೇನೆ. ತಾಯೇ, ಅಂತಹ ಸಂದರ್ಭದಲ್ಲಿ ಸಂತೋಷ ಎಂಬ ಮಹಾಸಾಗರದಲ್ಲಿ ನೀವು ತೇಲಾಡಬೇಕಿತ್ತು. ಆದ್ರೆ ನಿಮ್ಮ ಸುಂದರವಾದಂತಹ ವಚನವನ್ನು ಇಂದು ಕಂಡಾಗ ಸೂರ್ಯನ ತಾಪಕ್ಕೆ ಬಸವಳಿ ಹೋದಂತಹ ಕಮಲದಂತೆ ಮುದುಡಿ ಹೋಗಿದೆ. ಯಾಕಮ್ಮ ಚಿಂತೆ? ಏನಮ್ಮ ಚಿಂತೆ? ಏನಾಯ್ತು ಹೇಳೆಲ್ಲರೂ ನಾಗದ ಭಾಗ್ಯವ ಅನುಭವಿಸು ತಂಗಿಗರು ಮನ ಸೇರಿದೆ. ಹೌದು, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಎದೆಷ್ಟೋ ಕಾಲದಿಂದ ಸಂತೋಷದ ಸಾಗರದಲ್ಲಿ ತೇಲಾಡಿಕೊಂಡು ಬಂದವಳು ನಾನು. ಆದರೆ ಆ ಸಂತೋಷದ ಎಡೆಯಲ್ಲಿ ಕಿಚ್ಚಿನ ಕುಡಿ ಎಂದು ಎಂದೋ ಹುಟ್ಟಿಕೊಂಡಿತ್ತು. ನನ್ನ ಸವತಿಯಾದಂತ ಅದಿತಿಯ ಮಕ್ಕಳು ಸ್ವರ್ಗವನ್ನು ಆಳುತ್ತಾ ಇದ್ದಾರೆ. ಆ ಸ್ವರ್ಗದ ಸರ್ವ ಸುಖವನ್ನು ಆ ಪೀಠವನ್ನು ಆಸೆ ಪಟ್ಟವಳು ನಾನು. ಆದರೆ ನನ್ನ ಆಸೆ ಆಸೆಯಾಗಿ ಉಳಿಯಿತು. ಆದರೆ ಇಂದು ನಮ್ಮ ಹಗೆಯ ಹೊಗೆಯ ದಗೆಯಾಗಿ ಕಿಚ್ಚಿನ ಕಿಡಿಯು ಉಲ್ಬಣಿಸುತ್ತಾ ಇದೆ. ಸ್ವರ್ಗದ ಸುಖವನ್ನು ಗಳಿಸಿಕೊಡುವರು ಯಾರಿದ್ದಾರೆ? ಅತಿ ಹಿರಿಯ ಕೊಂಡಿ ನೀವಾಗಿದ್ದೀರಿ. ಹೌದಪ್ಪ, ಸ್ವರ್ಗದ ಸುಖವನ್ನು ಅನುಭವಿಸಬೇಕು ಎಂಬ ನಿಮ್ಮ ಆಶಯ ಆಕಾಂಕ್ಷೆ ಯಾವತ್ತು ಸುಳ್ಳಲ್ಲ ತಾಯಿ, ನಿಜವೇ ಆಗಿದೆ. ಆ ಇಂದ್ರಾದಿ ಸುಮನಸಲ್ಲಿ ನನಗೂ ಒಂದು ರೀತಿ ಹಗೆ ಇದೆ. ಯಾಕೋ ನನ್ನ ಅಣ್ಣನಾದ ತಾರಮ್ಮನನ್ನು ಮೋಸದಿಂದ ಇಂದ್ರ ಕೊಂದಿದ್ದಾರೆ. ಆ ಹಗೆಯನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ದಿನವನ್ನೇ ಕಾಯುತ್ತಾ ಇದೆ. ನನ್ನ ಪಾಡಿಗೆ ಒಳ್ಳೆ ಅವಕಾಶ ಪ್ರಾಪ್ತವಾಗಿದೆ. ಈಗಿದ್ದೀಗಲೇ ನನಗೆ ಅಪ್ಪಣೆಯನ್ನು ಕೊಡಿ, ಆಶೀರ್ವಾದವನ್ನು ಮಾಡಿ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತೇನೆ. ಇಂದ್ರಾದಿ ಸುಮಾರು
ಸ್ವರ್ಗದ ಪೀಠದಲ್ಲಿ ನಿಮ್ಮನ್ನು ಕುಳ್ಳಿರಿಸುತ್ತಿರುವ ತಾಯೇ ಆಶೀರ್ವಾದ. ಯುದ್ಧಿನ್ ಮಾಲಿ, ಅಮ್ಮ ನೀನಾಡಿದ ಮಾತುಗಳನ್ನು ಕೇಳುವಾಗ ಅದೆಷ್ಟೋ ಕಾಲದಿಂದ ಕರಟಿ ಕಮರಿ ಹೋಗಿರುವಂತಹ ನನ್ನ ಆಸೆಯ ಕುಡಿಯಿಂದ ಚಿಗುರುಡೆಯಿತು. ಪ್ರಫುಲ್ಲಗೊಂಡಂತಹ ಮನಸ್ಸಿನಿಂದ ನಿನಗೆ ಹರಸುತ್ತಾ ಇದ್ದೇನೆ. ಹೋಗಿ ಸುಮನಸರು ಕಾಡಾಟಾಡಿ ಹೋರಾಟವನ್ನು ಮಾಡಿ ಕಾಳಗದಲ್ಲಿ ಕೈ ಸೋತು ಸ್ವರ್ಗಲೋಕವನ್ನೇ ಅತ್ಯಾಗಿಸಿ ಓಡಿ ಹೋಗಿದ್ದಾರೆ. ಸ್ವರ್ಗದ ಪೀಠ ಬರಿದಾಗಿದೆ, ಹೇಳಿಕೊಳ್ತೇನೆ.